ತಿರುಗು ಬಾಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದ ಅತಿಥಿ ವಿಶ್ವ ಹಿಂದೂ ಪರಿಷತ್ನ ಕ್ಷೇತ್ರೀಯ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಗೋಪಾಲ್ ಶೀಡ್ ಅವರು ನಮ್ಮೊಂದಿಗಿದ್ದಾರೆ ಇದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವಿಶ್ವ ಹಿಂದೂ ಪರಿಷತ್ನ ಧ್ಯೇಯಗಳೇನು ಭಾರತದಲ್ಲಿರುವಂಥ ಮತ್ತು ಇಡೀ ವಿಶ್ವದಲ್ಲಿರುವಂಥ ಎಲ್ಲ ಹಿಂದೂಗಳಿಗೆ ಶಕ್ತಿಯನ್ನು ಕೊಡೋದು ವಿಶ್ವ ಹಿಂದೂ ಗಲಾಟೆ ಮಾಡೋದು ನೀವು ಹೇಳೇ ಇಲ್ಲ ಅದನ್ನು ಹೇಳಿಬಿಡಿ ಗಲಾಟೆ ಮಾಡೋರು ಬೇರೆಯವರು ಉತ್ತರ ಕೊಡೋರು ನಾವು ಅಲ್ಲ ಗಲಾಟೆ ಮಾಡೋರು ನಿಮ್ಮವರೇ ಮಾಡಿಸುವವ್ರು ನೀವು ಅಷ್ಟೇ ಐದು ವಿಂಗ್ಗಳಿವೆ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತೊಂದು ಇನ್ನೊಂದು ತಾವೆಲ್ಲರೂ ಕೂಡ ಒಂದೇ ಅಂತ ಆದ ಮೇಲೆ ಈ ಐದು ವಿಂಗ್ಗಳ ಅವಶ್ಯಕತೆ ಏನಿದೆ ಸೊ ನೀವು ಮೇಲೆ ಕೂತ್ಕೊಂಡಿರ್ತೀರಾ ಗಲಾಟೆ ಮಾಡಲಿಕ್ಕೆ ಬಜರಂಗ ದಳದವ್ರನ್ನ ನೀವು ಕಳಿಸ್ತೀರಾ ಗಲಾಟೆ ಮಾಡೋರು ಬಜರಂಗ ದಳದವ್ರಲ್ಲ ಅದನ್ನ ಪ್ರಚಾರ ಮಾಡ್ತಿದ್ದಾರವರು ಗಲಾಟೆ ಮಾಡ್ತಾರೆ ಅನ್ನೋ ಪ್ರಚಾರ ಮಾಡ್ತಿದ್ದಾರೆ ಅಷ್ಟೇ ಬಜರಂಗ ದಳದವರು ರಾಷ್ಟ್ರ ರಕ್ಷಣೆ ಕೆಲಸ ಮಾಡ್ತಾರೆ ಗಲಾಟೆ ಮಾಡಲ್ಲ ಅವರು ತಮ್ಮ ಪ್ರಕಾರ ರಾಷ್ಟ್ರ ರಕ್ಷಣೆ ಅಂತ ಹೇಳಿದರೆ ಯಾರು ಹೌದು ಪಾಕಿಸ್ತಾನದಲ್ಲಿ ಗನ್ ಹಿಡಿದು ಗಡಿಯನ್ನು ಕಾಯ್ದು ರಾಷ್ಟ್ರ ರಕ್ಷಣೆಯೋ ಅಥವಾ ಗೋವುಗಳನ್ನು ಹೋಗ್ತಾ ಇರೋರಿಗೆ ಮಾರಕವಾಗಿ ಹೊಡೆಯುವಂಥದ್ದು ರಾಷ್ಟ್ರ ರಕ್ಷಣೆಯೋ ಗೋವುಗಳನ್ನು ಕೊಯ್ ತೆಗೆದುಕೊಂಡು ಹೋಗುವಾಗ ಮಾರಕ ಹಲ್ಲೆಗಳನ್ನು ಮಾಡುವಂಥವ್ರು ನಮ್ಮವ್ರು ಮಾಡಲ್ಲ ತಡೀತಾರೆ ಪೊಲೀಸರಿಗೆ ಹೇಳ್ತಾರೆ ಪೊಲೀಸರು ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಅನೇಕ ಸಲ ಕೇಸನ್ನು ಹಾಕ್ಸ್ಕೊತಾರೆ ನಾವು ಅದಕ್ಕೆ ಬಲಿನೂ ಆಗಿದ್ದೀವಿ ಹೀಗಾಗಿ ನಮ್ಮವರು ಪ್ರತಿ ಸಾರಿ ಹೊಡಿತಾರೆ ಒಂದು ಕೇಳಿದ್ದೆ ಈಗ ಮತ್ತೊಮ್ಮೆ ನಿಮ್ಮಲ್ಲಿ ಈ ಐದು ವಿಂಗ್ ಗಳ ಅವಶ್ಯಕತೆ ಏನಿದೆ ಒಂದು ಆರ್ ಎಸ್ ಎಸ್ ಆಗಿ ಇರ್ಬೋದಾಗಿತ್ತು ಇಲ್ಲದೆ ಇದ್ರೆ ವಿಶ್ವ ಹಿಂದೂ ಪರಿಷತ್ ಮಾತ್ರ ಸಾಕಿತ್ತು ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ ಮತ್ತೊಂದು ಇನ್ನೊಂದು ಈ ರೀತಿ ಆಗಿರ್ತಕ್ಕಂತಹ ಐದು ವಿಧದ ಸಂಘಟನೆಗಳ ಅವಶ್ಯಕತೆ ಏನಿದೆ ಐದಲ್ಲ ಹ್ಮ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಈಗ ತೊಂಬತ್ತೊಂದು ವರ್ಷ ಆಯ್ತು ಈ ತೊಂಬತ್ತೊಂದು ವರ್ಷದಲ್ಲಿ ಸಂಘದ ಸ್ವಯಂ ಸೇವಕರು ಎಪ್ಪತ್ತೈದು ಎಂಬತ್ತು ಸಂಘಟನೆಗಳನ್ನ ಕಟ್ಟಿ ಬೆಳೆಸಿದ್ದಾರೆ ರಾಷ್ಟ್ರ ಜೀವನದಲ್ಲಿ ಹತ್ತು ಹಲವು ಕಾರ್ಯಗಳನ್ನು ಸಂಘದ ಸ್ವಯಂ ಸೇವಕರು ಒಂದೊಂದು ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ನಾವು ವಿಶ್ವ ಹಿಂದೂ ಪರಿಷತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂಘಟನೆ ವಿದ್ಯಾರ್ಥಿ ಇದೆ ಅವರು ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಕಿಸಾನ್ ಸಂಘ ಇದೆ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಸ್ವಯಂ ಸೇವಕರು ಎಲ್ಲ ಜೀವನದ ಎಲ್ಲ ರಂಗದಲ್ಲಿ ರಾಷ್ಟ್ರೀಯತೆಯನ್ನು ರಾಷ್ಟ್ರಭಕ್ತಿಯನ್ನು ಬಿತ್ತುವಂಥ ಕೆಲಸವನ್ನು ಮಾಡಿ ಗೋಪಾಲ್ ಶ್ರೀರವರೇ ಹ್ಞೂ ಆರ್ ಎಸ್ ಮತ್ತು ವಿಶ್ವ ಹಿಂದೂ ಪರಿಷತ್ ನೆಮ್ಮದಿಯಲ್ಲಿ ತಾವಿರ್ತೀರಾ ತಮ್ಮ ಕೆಳಗೆ ಬರುವಂತಹ ಬಜರಂಗ ದಳ ಅಥವಾ ಇನ್ನೊಂದು ಕಾರ್ಯಕರ್ತರನ್ನ ನೀವು ದೂಡಿ ಅವರ ಮೇಲೆ ಕೇಸ್ಗಳನ್ನು ಹಾಕಿ ತಾವು ಮಾತ್ರ ಆರಾಮಾಗಿ ಕೂತಿರ್ತೀರಾ ಸತ್ಯವೋ ಸುಳ್ಳು ನನ್ನ ಮೇಲೂ ಕೇಸ್ ಇದೆ ಸ್ವಾಮಿ ಕೇಸ್ ಹಾಕೋದಾದ್ರೆ ಮೇಲೂ ಹಾಕಿ ಗುಂಡಾ ಕಾಯ್ದೆ ನಿಮ್ಮ ಮೇಲೆ ಇಲ್ಲ ಅಂತ ಒಪ್ಕೊಳ್ತೇನೆ ಗುಂಡಾ ಕಾಯ್ದೆ ಹಾಕ್ತಿರೋರು ಸರ್ಕಾರದವರು ಸರ್ಕಾರ ಹಾಕುವಾಗ ಗುಂಡಾಗಳ ಮೇಲೆ ಹಾಕಲ್ಲ ಅನೇಕ ಸಲ ಅಲ್ಲ ಯಾಕೆ ಈ ಒಂದು ಕಾರ್ಯವನ್ನು ಮಾಡುವಾಗ ವಿಶ್ವ ಹಿಂದೂ ಪರಿಷತ್ತಿಂದವೇ ಹೋಗ್ಬೋದಲ್ಲ ಅಥವಾ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಇಂದಲೇ ಹೋಗ್ಬೋದಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲಸ ಹೋರಾಟ ಮಾಡೋದಲ್ಲ ವಿಶ್ವ ಹಿಂದೂ ಪರಿಷತ್ತು ಹೋರಾಟ ಮಾಡುತ್ತೆ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತಿನ ಯುವ ವಿಭಾಗ ಅದು ಬೇರೆ ಅಲ್ಲ ಬಜರಂಗ ದಳ ಬೇರೆ ಅಲ್ಲ ಅದು ವಿಶ್ವ ಹಿಂದೂ ಪರಿಷತ್ತಿಂದ ಒಂದು ಅಂಗ ವಿಶ್ವ ಹಿಂದೂ ಪರಿಷತ್ತಲ್ಲಿ ಮನೆಯಲ್ಲಿ ಅಣ್ಣ ತಮ್ಮ ಇದ್ದ ಹಾಗೆ ಹಾಗೆ ವಿಶ್ವ ಹಿಂದೂ ಪರಿಷತ್ತಿನ ಯುವ ವಿಭಾಗಕ್ಕೆ ನಾವು ಬಜರಂಗ ದಳ ಅಂತ ಕರಿತೀವಿ ಪ್ರತಿಯೊಂದು ಪಾರ್ಟಿಯಲ್ಲೂ ಯುವ ಮೋರ್ಚಾ ಇರುತ್ತೆ ನೋಡಿ ಹಾಗೆ ನಮ್ದು ವಿಶ್ವ ಹಿಂದೂ ಪರಿಷತ್ತಿನ ಯುವ ವಿಭಾಗ ಹೋರಾಟ ಮಾಡುವಾಗ ಯುವಕರು ವಿಶ್ವ ಯುವ ಜನತೆ ಇಲ್ವಾ ಅವರವರ ಯೋಗ್ಯತೆ ಅವರವರ ಆಸಕ್ತಿ ಅದನ್ನು ನೋಡಿ ಸಂಘಟನೆಯ ಜವಾಬ್ದಾರಿ ಕೊಡ್ತಾರೆ ಯಾರು ಎಲ್ಲವನ್ನೂ ಪರಿಷತ್ತು ಎಲ್ಲವನ್ನ ಯೋಚನೆ ಯೋಚನೆ ಮಾಡಿ ಜವಾಬ್ದಾರಿ ಕೊಡ್ತೀವಿ ಸುಮ್ಮನೆ ಕೊಡಲ್ಲ ಮತ್ತು ನೀವು ಏನೋ ಪೂರ್ವಾಗ್ರಹ ಪೀಡಿತರಾಗಿ ಬಜರಂಗ ದಳ ಅಂದರೆ ಗಲಾಟೆ ಮಾಡೋದು ಅಂತ ಅಂದ್ಕೊಂಡಿದ್ದೀರಾ ಧರ್ಮದ ರಕ್ಷಣೆ ಆಚೆ ಭಾಗದಲ್ಲಿ ಇರ್ತೀರಾ ನೀವು ದಕ್ಷಿಣ ಕನ್ನಡ ಭಾಗಕ್ಕೆ ಬಹಳ ಕಡಿಮೆ ಆಗಿ ಬರ್ತೀರಾ ಅಂತ ಕಾಣಿಸ್ತದೆ ಈ ಭಾಗದಲ್ಲಿ ಬಜರಂಗ ದಳ ಅಂತ ಹೇಳಿದ್ರೆ ಗಲಟೆ ಮಾಡ್ತಾರೇನೋ ಅಥವಾ ಇನ್ನೊಂದು ಸಂಘಟನೆ ಇದೆ ಇವರಿಬ್ಬರ ನಡುವೆ ಸಂಘರ್ಷವನ್ನ ನೋಡಿ ನೋಡಿ ಇವತ್ತಿನ ಜನತೆ ದಕ್ಷಿಣ ಕನ್ನಡದ ಜನತೆ ರೋಸಿ ಹೋಗಿದ್ದಾರೆ ಅಚ್ಚಾ ರೋಸಿ ಹೋಗಿದ್ದಾರೆ ನೀವ್ ಅನ್ಕೊಂಡಿದೀರಾ ರೋಸಿ ಹೋಗಿದ್ರೆ ನಮ್ಮ ಸಮ್ಮೇಳನಕ್ಕೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹ್ಯಾಕ್ ಬರ್ತಾರೆ ಹಿಂದೂ ಸಮಾಜ ಜನ ನಿಮ್ಮವರೇ ಬರುವಂತವ್ರು ನಮ್ಮವರಲ್ಲ ಸಾಮಾನ್ಯ ಜನ ಬರ್ತಿದ್ದಾರೆ ಮನೆ ಹಿತಚಿಂತಕ ಅಭಿಯಾನ ಮಾಡಿದ್ವಿ ಮನೆ ಮನೆಗೆ ಹೋದ್ವಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಾವು ಹತ್ತು ಹತ್ತಿರ ಒಂದೂವರೆ ಲಕ್ಷ ಜನರು ಮನೆಗೆ ಹೋಗಿದ್ದೀವಿ ನಾವು ಎಲ್ಲರ ಮನೆಯಲ್ಲಿ ಪ್ರೋತ್ಸಾಹ ಸಿಕ್ಕಿದೆ ಪ್ರತಿಯೊಂದು ಮನೆಯವರು ಸದಸ್ಯ ವಿಶ್ವ ಹಿಂದೂ ಪರಿಷತ್ತಿಗೆ ನಾವು ಜೊತೆಗಿದ್ದೀವಿ ಅಂತ ಹೇಳಿ ಇಪ್ಪತ್ತು ರೂಪಾಯಿ ಕೊಟ್ಟು ನಮಗೆ ಸಹಕರಿಸಿದ್ದಾರೆ ಅಂದರೆ ಎಲ್ಲ ಜಾತಿ ಎಲ್ಲ ಪಕ್ಷದವರು ಸಾಮಾನ್ಯ ಜನ ನಮ್ಮ ಜೊತೆಗಿದ್ದಾರೆ ಗಲಾಟೆ ಅಂತ ಹೇಳೋರು ಮಾಧ್ಯಮದವರು ಅಥವಾ ನಮ್ಮ ಬೆಳವಣಿಗೆಯನ್ನು ಇರೋ ಸಹಿಸಲಾಗದ ಜನ ಮತ್ತು ಹಿಂದೂ ಸಮಾಜಕ್ಕೆ ಹೊಡೆತ ಕೊಡಬೇಕು ಅಂತ ಯೋಚನೆ ಮಾಡಿದಂಥ ಜನನೇ ಇವತ್ತು ಗಲಾಟೆ ಬಜರಂಗ ದಳದವರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ನಾವು ಗಲಾಟೆ ಮಾಡಿದೂರ ಇಪ್ಪತ್ತರಿಂದ ಇವತ್ತಿನ ವಾರಿಗೆ ಅನೇಕ ಸಂಘಟನೆಗಳು ಹುಟ್ಟುಕೊಂಡುವು ಅಂತ ತಾವು ಹೇಳಿದ್ರಿ ಬಿಜೆಪಿ ಇದರಲ್ಲಿ ಎಷ್ಟನೇ ಸಂಘಟನೆಯಾಗಿ ಬರ್ತದೆ ಬಿ ಜೆ ಪಿನ ಒಂದು ಸಂಘಟನೆ ಎಷ್ಟನೇ ಪ್ರಶ್ನೆ ಇಲ್ಲ ಬಿ ಜೆ ಒಂದು ಸಂಘಟನೆ ಸ್ವಯಂ ಸೇವಕರು ಮಾಡಿರುವಂಥ ಒಂದು ಪಕ್ಷ ರಾಜಕೀಯ ಪಕ್ಷ ಅದು ಸೊ ಈಗ ಬಜರಂಗ ದಳವನ್ನು ಹೇಗೆ ವಿಶ್ವ ಹಿಂದೂ ಪರಿಷತ್ ಅಥವಾ ಆರ್ ಎಸ್ ಎಸ್ ನಡೆಸ್ಕೊಂಡು ಹೋಗ್ತಾ ಇದ್ದು ಬಿಜೆಪಿಯನ್ನು ಕೂಡ ತಾವು ಅದೇ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ನೀವು ತಪ್ಪು ತಿಳ್ಕೊಂಡಿದ್ದೀರಿ ಸಂಘಟನೆ ಸ್ವಾವಲಂಬಿ ಸ್ವತಂತ್ರ ನಾನು ಆಗ್ಲೇ ಹೇಳಿದೆ ಇವತ್ತು ಸಮಸ್ತ ಜನತೆಗೆ ಗೊತ್ತಿದೆ ಬಿಜೆಪಿ ಅನ್ನುವಂಥದ್ದು ಪಕ್ಕ ವಿಶ್ವ ಹಿಂದೂ ಪರಿಷತ್ ಅಥವಾ ಆರ್ ಎಸ್ ಎಸ್ ಏನೇ ಹೇಳ್ತದೋ ಅದನ್ನ ಮಾತ್ರ ನಡೆಸ್ಕೊಂಡು ಬರ್ತದೆ ಅಂತ ಜನ ಏನ್ ತಿಳ್ಕೊಳ್ತಾರೆ ಅದಷ್ಟು ಸತ್ಯ ಇರಲ್ಲ ಸತ್ಯ ಏನು ತಾವೇ ಆಗ ಹೇಳಿದ್ರಿ ವಿಶ್ವ ಹಿಂದೂ ಪರಿಷತ್ ಒಳ್ಳೇದು ಅಂತ ಹೇಳಿ ಜನರು ಇವತ್ತು ಎಣಸ್ಕೊಂಡಿದ್ದಾರೆ ತಾವೇ ಹೇಳ್ತಾ ಇದೀರಾ ಅಂತ ಅದು ಕೂಡ ಸತ್ಯ ಅಲ್ಲ ಸತ್ಯ ಕೆಲವು ಸತ್ಯ ಗೊತ್ತಾಗತ್ತೆ ಕೆಲವೊಂದು ಯಾರು ಮಾತಾಡಿದ್ರೆ ಅದು ಸತ್ಯ ತಮ್ಮ ವಿರುದ್ಧವಾಗಿ ಯಾರು ಮಾತಾಡಿದ್ರೆ ಅದು ಸತ್ಯವಲ್ಲ ವಿರುದ್ಧ ಮಾತಾಡ್ತಾ ಇಲ್ಲ ಜನ ಜನ ನಮ್ ಜೊತೆಗೆ ಇದೆ ವಿರುದ್ಧ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅಥವಾ ವಿಶ್ವ ಹಿಂದೂ ಪರಿಷತ್ ಎಲ್ಲರೂ ಒಂದೇ ತಾಯಿಯ ಮಕ್ಕಳಿದ್ದ ಹಾಗೆ ಹೌದು ಅಲ್ವೋ ಎಲ್ಲವೂ ಬೇರೆ ಬೇರೆ ಒಂದೇ ಒಂದೇ ತಾಯಿ ನಮ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದ್ ರೀತಿಯಲ್ಲಿ ತಾಯಿ ಇದ್ದ ಹಾಗೆ ತಾಯಿ ಬೆಳೆಸಿದ್ದು ನಮ್ಮನ್ನು ನಮಗೆ ಪ್ರೇರಣೆ ಕೊಟ್ಟಿದ್ದು ಆದರೆ ಸ್ವತಂತ್ರರು ಅಣ್ಣ ತಮ್ಮ ಬೇರೆ ಬೇರೆ ಆದಮೇಲೆ ಅವರೆಲ್ಲರೂ ಬೇರೆಯೇ ಹಾಗೆ ಪ್ರತಿಯೊಂದು ಸಂಘಟನೆ ನಾನು ಸ್ವಾಯತ್ತ ಸ್ವಾವಲಂಬಿ ಸ್ವತಂತ್ರರು ಅಂತ ಹೇಳಿದ್ದು ಎಲ್ಲರೂ ಅವರವರು ವಿಚಾರ ಸಂಘ ನಮಗೆ ವಿಚಾರ ಕೊಟ್ಟಿದೆ ಕೆಲಸ ಮಾಡೋದಕ್ಕೊಂದು ಪದ್ಧತಿ ಕಲಿಸ್ಕೊಟ್ಟಿದೆ ಅದರ ಆಧಾರದ ಮೇಲೆ ಧಾರ್ಮಿಕ ಕಾ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತೀವಿ ರಾಜಕೀಯ ಕ್ಷೇತ್ರದಲ್ಲಿ ಬಿ ಜೆ ಪಿಯವರು ಅವರು ಮಾಡ್ತಾರೆ ಅಷ್ಟೇ ನಮ್ಮ ಸಂಬಂಧ ಆರ್ ಎಸ್ ಎಸ್ಸಲ್ಲಿ ಒಂದು ಪ್ರಚಾರಕ್ಕಾಗಿರಬೇಕು ಇಲ್ದೇ ಇದ್ರೆ ಯಾವ್ದಾದ್ರು ಕಾರ್ಯಕರ್ತ ಅಥವಾ ಕಾರ್ಯದರ್ಶಿ ಆಗಿದ್ರೆ ಮಾತ್ರ ಆತನಿಗೆ ಬಿಜೆಪಿಯಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಸಿಗ್ತದೆ ತಾವು ಒಪ್ಕೊಳ್ಳೇಬೇಕಾಗಿರುವಂತಹ ಮಾತು ನೀವು ಬಲವಂತ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಹಿಡಿದು ನರೇಂದ್ರ ಮೋದಿ ಅವರಿಗೆ ಕೂಡ ಆರ್ ಎಸ್ ಎಸ್ ಅಲ್ಲಿ ಯಾವ್ದಾದ್ರು ಒಂದು ಹುದ್ದೆ ಇದ್ರೆ ಅವರಿಗೆ ಒಳ್ಳೆ ಒಂದು ಸ್ಥಾನ ನವರು ಒಳ್ಳೆ ಪದವಿ ಹೋಗಬಾರದು ಫಸ್ಟ್ ಗೆ ಆರ್ ಎಸ್ ಗೆ ಸೇರ್ಕೊಂಡು ಮತ್ತೆ ನೀವು ಸ್ವತಂತ್ರ ಹೋಗಿ ಬಿಜೆಪಿಗೆ ಸೇರಿ ಒಂದು ಕಾರ್ಯವನ್ನು ತಾವು ಹೇಳ್ತೀರಾ ಹಾಗೇನಿಲ್ಲ ಬಿಜೆಪಿಯಲ್ಲಿ ಇದ್ದವರು ಅನೇಕ ಜನ ಸಂಘಟನೆಯಲ್ಲಿ ಇಲ್ಲದೇ ಇದ್ದವರು ಇದ್ದಾರೆ ಎ ಕೆ ಸುಬ್ಬಯ್ಯನವರು ಕರ್ನಾಟಕದಲ್ಲಿ ಬಿ ಜೆ ಪಿ ಅಧ್ಯಕ್ಷರಾಗಿದ್ದರು ಬಿ ಬಿ ಶಿವಪ್ಪನವ್ರು ಬಿ ಜೆ ಪಿ ಅಧ್ಯಕ್ಷರಾಗಿದ್ದರು ಅವರೇನು ಸಂಘ ಸ್ವಯಂ ಸೇವಕರಲ್ಲ ಈ ಥರ ಎಲ್ಲ ಸಂಘ ಆಗಿರಬೇಕು ಅಂತ ಬಿ ಜೆ ಪಿಲಿ ಅದು ಬಿ ಜೆ ಪಿ ಸಂಬಂಧಪಟ್ಟಿದ್ದು ನನ್ನ ಹತ್ರ ಕೇಳಬೇಕಾದ್ರೆ ನೀವು ವಿಶ್ವ ಹಿಂದೂ ಪರಿಷತ್ತಿನ ಬಗ್ಗೆ ಕೇಳೋದು ಹೆಚ್ಚು ಒಳ್ಳೆಯದು ಎಸ್ ಯಾಕಂತ ಹೇಳಿದರೆ ನೀವೆಲ್ಲರೂ ಕೂಡ ಒಂದೇ ಹ್ಞೂ ವಿಶ್ವ ಹಿಂದೂ ಪರಿಷತ್ ಆರ್ ಎಸ್ ಎಸ್ ಬಜರಂಗ ದಳ ತಾವೆಲ್ಲರೂ ಕೂಡ ಒಂದೇ ಅಂತ ತಾವೇ ಹೇಳಿದ್ರಿ ಸ್ವಲ್ಪ ಹೊತ್ತು ಮೊದಲಿಗೆ ಹ್ಞೂ ಸೊ ಹಾಗಾಗಿ ಇವೆರಡನ್ನ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿ ತಮ್ಮ ಹತ್ರ ಕೇಳಿದ್ರೆ ಉತ್ತಮ ಅಂತ ಎಣಿಸ್ಕೊಂಡೆ ಸೊ ಈತ ನಡುವೆ ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರ ಅಭಿಮಾನವನ್ನು ಬೆಳೆಸಲಿಕ್ಕೆ ತಾವು ಯಾವ ರೀತಿಯ ಕಾರ್ಯವನ್ನು ಮಾಡ್ತಾ ಇದ್ದೀರಾ ತಮ್ಮ ಮುಖ್ಯವಾಗಿರ್ತಕ್ಕಂತಹ ಏಮ್ ಕೇವಲ ಹಿಂದೂ ಧರ್ಮವನ್ನು ಬೆಳೆಸುವಂಥದ್ದು ಅಥವಾ ರಾಷ್ಟ್ರದವನ್ನ ಅಥವಾ ರಾಷ್ಟ್ರ ಭಕ್ತಿಯನ್ನು ಮೂಡಿಸುವಂಥದ್ದು ಹಿಂದೂ ಧರ್ಮದ ಬಗ್ಗೆ ಅಭಿಮಾನ ಮೂಡಿತು ಅಂದರೆ ಅವನು ರಾಷ್ಟ್ರ ಭಕ್ತನೇ ಆಗಬೇಕು ಯಾಕೆ ಅಂದರೆ ಭಾರತ ಮತ್ತು ಹಿಂದೂ ಇದು ಎರಡು ಬೇರೆ ಬೇರೆ ಆಗಕ್ಕೆ ಸಾಧ್ಯನೇ ಇಲ್ಲ ಭಾರತ ಹಿಂದೂ ರಾಷ್ಟ್ರಭಕ್ತ ಆಗೋದಿಲ್ಲ ಅಲ್ಲ ಹಿಂದೂ ಅನ್ನೋದನ್ನ ನೀವು ಜಾತಿ ಅನ್ನೋ ಅರ್ಥದಲ್ಲಿ ನೋಡ್ತಿದ್ದೀರಾ ಹಿಂದೂ ಅಂದ್ರೆ ಯಾರು ಯಾರ್ಯಾರು ಈ ದೇಶದ ಬಗ್ಗೆ ಭಕ್ತಿ ಇಟ್ಕೊಳ್ತಾರೋ ಅವರೆಲ್ಲ ಹಿಂದೂನೇ ವಿವೇಕಾನಂದರು ಅದನ್ನೇ ಹೇಳಿರೋದು ಎಲ್ಲರೂ ಅದನ್ನೇ ಹೇಳಿರೋದು ಹಿಂದೂ ಅನ್ನೋದು ಜಾತಿ ಅಲ್ಲ ಕೆಲವು ವರ್ಷಗಳ ಹಿಂದೆ ಮೂರ್ನಾಲ್ಕು ಬಾರಿ ಸುಪ್ರೀಂ ಕೋರ್ಟ್ ಹೆಂಗೆ ಹೇಳಿದೆ ಹಿಂದೂ ಅನ್ನೋದು ಜಾತಿ ಅಲ್ಲ ಹಿಂದೂ ಅನ್ನೋದು ಜೀವನ ಪದ್ಧತಿ ಭಾರತದ ಜೀವನ ವಿಧಾನವನ್ನು ಯಾರ್ಯಾರು ಒಪ್ಕೊಳ್ತಾರೋ ಅವರೆಲ್ಲ ಹಿಂದೂಗಳೇ ಜಾತಿ ಬೇರೆ ಇರ್ಬೋದು ರಾಷ್ಟ್ರೀಯತೆ ಹಿಂದೂ ನಾವು ಆ ರಾಷ್ಟ್ರೀಯತೆ ಹಿಂದೂ ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ ಸ್ವಲ್ಪ ಹೊತ್ತು ಮೊದಲಿಗೆ ತಾವೇ ಹೇಳಿದ್ರಿ ನಾವು ಹಿಂದೂ ಧರ್ಮಕ್ಕೆ ಯಾವುದಾದ್ರೂ ಅಡಚಣೆಗಳಾದರೆ ಅಥವಾ ಯಾವುದಾದ್ರು ಇದಾದರೆ ನಾವು ಅದನ್ನು ಕಾಪಾಡ್ತಾ ಇವೆ ಸರಿ ಈಗ ಹೇಳ್ತಾ ಇದ್ದೀರಾ ಹಿಂದೂ ಅಂದ್ರೆ ಧರ್ಮ ಅಲ್ಲ ಅದು ರಾಷ್ಟ್ರಭಕ್ತಿ ಧರ್ಮ ಅಲ್ಲ ಅಂತ ಹೇಳಿಲ್ಲ ರಾಷ್ಟ್ರಭಕ್ತಿಗೆ ಏನಾದರೂ ತಪ್ಪು ಕೋಟ್ ಮಾಡಬಾರ್ದು ನಾನು ಹಿಂದೂ ಧರ್ಮ ಅಲ್ಲ ಅಂತ ಹೇಳಿಲ್ಲ ಹಿಂದೂ ಜಾತಿ ಅಲ್ಲ ಅಂತ ಹೇಳಿದೀನಿ ಹಿಂದೂ ಅನ್ನೋದು ಧರ್ಮ ಧರ್ಮ ಅಂದರೆ ಪೂಜಾ ಪದ್ಧತಿ ಅಲ್ಲ ಧರ್ಮ ಅಂದರೆ ಜೀವನ ವಿಧಾನ ಹೀಗಾಗಿ ಹಿಂದೂ ಧರ್ಮ ಅಂತ ಹೇಳಿದಾಗ ಭಾರತೀಯ ಜೀವನ ವಿಧಾನಕ್ಕೆ ನಾವು ಹಿಂದೂ ಜೀವನ ವಿಧಾನ ಅಂತ ಕರಿತೀವಿ ಅದನ್ನು ಹಿಂದೂ ಧರ್ಮ ಅಂತ ಕರಿ ತಮಗೆ ಅನ್ನಿಸ್ತಾ ಇದೆಯಾ ಹೇಳಿ ಏನು ಸನಾತನ ಧರ್ಮದ ಜನತೆ ಬಹುಶಃ ಹಿಂದೂ ಅಂತ ಹೇಳಿದರೆ ಇಲ್ಲೂ ಕೂಡ ನೀವು ಇನ್ನೊಂದು ವ್ಯಾಖ್ಯಾನವನ್ನು ನೀಡ್ತೀರಾ ಸನಾತನ ಧರ್ಮದ ಜನತೆ ವಿಶ್ವ ಹಿಂದೂ ಪರಿಷತ್ತಿನ ಈ ಕಾರ್ಯಗಳಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಅಂತ ತಮಗೆ ಅನ್ನಿಸ್ತಾ ಇದೆಯಾ ಓಹ್ ನಿಶ್ಚಿತವಾಗಿ ನಿಶ್ಚಿತವಾಗಿ ಪ್ರತಿಯೊಂದ್ಸಲ ಅನೇಕ ಬಾರಿ ನಿಮಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಜನರು ಬುದ್ಧಿಜೀವಿಗಳು ಅಂತ ಕರೆಸ್ಕೊಳ್ಳುವವರು ಕೂಡ ನಿಮಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅನ್ಯ ಕೋಮಿನ ಜನತೆ ನಿಮಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತಾವು ಕೇವಲ ರಾಷ್ಟ್ರಾಭಿಮಾನ ಅಥವಾ ರಾಷ್ಟ್ರ ಕಾರ್ಯವನ್ನು ಮಾಡುವುದಾದ್ರೆ ಬೇರೆಯವರು ನಿಮಗೆ ಯಾವ ಯಾಕೆ ನಿಮಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತ ನಮಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋರು ಅವರ ಮನಸ್ಸಿನಲ್ಲಿ ರಾಷ್ಟ್ರಭಕ್ತಿಯ ವ್ಯಾಖ್ಯೆಯನ್ನು ಅವರು ಬೇರೆ ರೀತಿಯೇ ಯೋಚನೆ ಮಾಡ್ತಿದ್ದಾರೆ ಅವರು ಸೈನಿಕರ ಮೇಲೆ ಹಲ್ಲೆ ಆದಾಗ ಅದಕ್ಕೆ ಆನಂದ ಪಡೋ ಜನಗಳು ವಿಚಾರವಾದಿಗಳಿದ್ದಾರೆ ಅಂಥವ್ರನ್ನೆಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಹೇಳೋರು ಅವರೂ ಸಹ ನಮ್ಮ ನಮ್ಮನ್ನು ವಿರೋಧ ಮಾಡ್ತಿದ್ದಾರೆ ಹೀಗಾಗಿ ಅವರು ವಿರೋಧ ಮಾಡುವಾಗ ಅವ್ರ ಕಣ್ಣು ಮುಂದೆ ಭಾರತ ಅನ್ನೋದಿಲ್ಲ ಅವರು ಒಟ್ಟು ಈ ದೇಶದಲ್ಲಿ ಇರೋರೆಲ್ಲರೂ ಭಾರತೀಯರು ಈ ದೇಶದಲ್ಲಿರೋರೆಲ್ಲ ನಮ್ಮವರು ಅವನು ಈ ದೇಶಕ್ಕೆ ದರೋಡೆ ಆದರೂ ಮಾಡಲಿ ತೊಂದರೆ ಆದರೂ ಕೊಡಲಿ ಹಿಂಸೆ ಆದರೂ ಮಾಡಲಿ ಅವರೆಲ್ಲರ ನಮ್ಮವರು ಅನ್ನೋ ರೀತಿಯಲ್ಲಿ ನಿಜವಾದ ದೇಶಭಕ್ತಿಯನ್ನು ಅರ್ಥ ಮಾಡಿಕೊಳ್ಳದೆ ನಾವು ದೇಶಭಕ್ತಿ ಮಾತಾಡಿದಾಗ ನಮ್ಗೆ ವಿರೋಧ ಮಾಡ್ತಾ ಇದ್ದಾರೆ ಮತ್ತು ಮುಸಲ್ಮಾನರು ಇವೆರಡೇ ಇದೆ ಯಾರು ಹೇಳಿದ್ದು ಮುಸಲ್ಮಾನರು ಅಬ್ದುಲ್ ಕಲಾಂ ಅನ್ನು ಎಂದು ವಿಶ್ವ ಹಿಂದೂ ಪರಿಷತ್ತು ವಿರೋಧ ಮಾಡಿಲ್ಲ ಯಾರೂ ವಿರೋಧ ಮಾಡಿಲ್ಲ ಪರಿಷತ್ ಕಾರ್ಯವನ್ನ ನಿಜಕ್ಕೂ ನೀವು ದೇಶಭಕ್ತಿಯನ್ನ ಮೂಡಿಸ್ತಾ ಇದ್ದೀರಾ ನಾವು ಇದನ್ನು ಒಪ್ಪಿಕೊಳ್ತಾ ಅಂತ ಹೇಳಿ ಮುಸ್ ಎಷ್ಟು ಮುಸಲ್ಮಾನರು ತಮಗೆ ಪ್ರೋತ್ಸಾಹವನ್ನ ನೀಡಿ ನಾವು ವಿಶ್ವ ಹಿಂದೂ ಪರಿಷತ್ತು ಸದ್ಯಕ್ಕೆ ನಾವು ಮಾಡ್ತಿರೋ ಕೆಲಸ ಹಿಂದೂ ಅಂತ ಯಾರು ಹೇಳ್ಕೊಳ್ತಾ ಇದಾರಲ್ಲ ನಾನ್ ಹಿಂದೂ ಅಂತ ಅವ್ರ ನಡುವೆ ನಾವು ಸದ್ಯಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಅವ್ರ ನಡುವೆ ಹಿಂದೂ ಅಭಿಮಾನವನ್ನು ಬೆಳೆಸುವಂತ ಮುಸ್ಲಿಮರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಂತ ಆದ್ರೆ ಈ ರಾಷ್ಟ್ರಾಭಿಮಾನಕ್ಕೆ ಮುಸ್ಲಿಮರು ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ ಎಲ್ಲರೂ ವಿರೋಧ ಮಾಡ್ತಾ ಇದಾರೆ ಅಂತಿಲ್ಲ ಇಡೀ ಮುಸ್ಲಿಂ ಸಮಾಜ ವಿರೋಧ ಮಾಡ್ತಾ ಇದೆ ಅಂತ ನಂಗ ಅನಿಸ್ತಾ ಇಲ್ಲ ಮುಸ್ಲಿಮರ ಪ್ರತಿನಿಧಿಗಳು ಅಂತ ಹೇಳ್ಕೊಳ್ತಿರುವಂತ ಕೆಲವರು ಇದಾರಲ್ಲ ಓವೈಸಿ ಅಂತವರು ಅವರು ವಿರೋಧ ಮಾಡ್ತಿದ್ದಾರೆ ಅವ್ರ ಮಾತುಗಳು ಹೇಗಿದೆ ನಮಗೊಂದು ಹದಿನೈದು ನಿಮಿಷ ಕೊಡಿ ಅರ್ಧ ಗಂಟೆ ಕೊಡಿ ಪೊಲೀಸರನ್ನು ಹೊರಗಿಟ್ಬಿಡಿ ನಾವು ಇಪ್ಪತ್ತೈದು ಕೋಟಿ ಮುಸಲ್ಮಾನರು ಒಂದು ನೂರು ಕೋಟಿ ಹಿಂದೂಗಳನ್ನು ಕೊಂದಾಕ್ಬಿಡ್ತೀವಿ ಅಂತ ಮಾತಾಡೋರು ಅವ್ರ ಬಗ್ಗೆ ಏನು ಹೇಳೋದು ಅಂಥವ್ರು ಮಾತು ಕಟ್ಕೊಂಡು ನಮ್ಮನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಾಗೇನು ಹೇಳೋಣ ಈ ಥರದ್ದು ಯೋಚನೆ ಮಾಡೋರಿಗೆ ಒಬ್ಬ ನೀವು ಕೇವಲ ಮಾಡಿದ ವ್ಯಕ್ತಿಗಳನ್ನು ದೂಷಿಸಿದ್ರೆ ಇಂಥ ಒಂದು ಪರಿಣಾಮ ಬೀರ್ತಾ ಇರಲಿಲ್ಲ ಒಯಸ್ಸಿ ಮಾತಾಡ್ದ ಅದು ತಪ್ಪು ನೀವು ಅದನ್ನ ಹೇಳುದಿಲ್ಲ ಅಥವಾ ಉಗ್ರಗಾಮಿಗಳು ಮಾಡ್ತಾ ಇದ್ದಾರೆ ಏನೋ ಒಂದು ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಉಗ್ರಗಾಮಿಗಳನ್ನು ಮಾತ್ರ ನೀವು ದೂಷಿಸ್ತಾ ಇಲ್ಲ ಬದಲಿಗೆ ಸಂಪೂರ್ಣ ಮುಸ್ಲಿಂ ಸಮಾಜವನ್ನು ನೀವು ದೂಷಿಸ್ತಾ ಇದ್ದೀರಾ ನಿಮ್ಮದೇ ಸಭಾ ಸಮಾರಂಭಗಳಲ್ಲಿ ಅನೇಕ ಬಾರಿ ನಿಮ್ಮದೇ ಭಾಷಣಗಾರರು ಕೇವಲ ಒ ವೈಸಿಯನ್ನು ಬೈಲಿಲ್ಲ ಬದಲಿಗೆ ಮುಸ್ಲಿಂ ಸಮಾಜವನ್ನೇ ಬೈದಿದ್ದೀರಾ ಕೇವಲ ಉಗ್ರ ಸಂಘಟನೆಗಳನ್ನ ಬೈಲಿಲ್ಲ ಬದಲಿಗೆ ಸಂಪೂರ್ಣ ಮುಸ್ಲಿಂ ಸಮಾಜವನ್ನೇ ಬೈದಿದ್ದೀರಾ ಇದರ ಪರಿಣಾಮವಾಗಿ ಇವತ್ತು ಮುಸ್ಲಿಮರು ಈ ರೀತಿಯಾಗಿರ್ತಕ್ಕಂಥ ಕಾರ್ಯವನ್ನ ಅಥವಾ ವಿಶ್ವ ಹಿಂದೂ ಪರಿಷತ್ತಿನ ವಿರುದ್ಧವನ್ನ ಕಟ್ಕೊಳ್ತಾ ಇದ್ದಾರೆ ಇವತ್ತು ಎಲ್ಲಾ ಮುಸ್ಲಿಮರಲ್ಲಿ ಕೂಡ ದೇಶಾಭಿಮಾನ ಇದೆ ನೀವು ಯಾರಾದ್ರೂ ವಿರುದ್ಧವಾಗಿ ಬೈದ್ರೆ ಅವ್ರು ಬೇಡ ಅಂತ ಹೇಳುವುದಿಲ್ಲ ದೇಶ ದ್ರೋಹಿ ಕೃತ್ಯವನ್ನ ಮಾಡಿದವರಿಗೆ ನೀವು ಬೈದ್ರೆ ಖಂಡಿತವಾಗಿ ಯಾವ ಮುಸ್ಲಿಂ ಕೂಡ ನಿಮಗೆ ವಿರೋಧವನ್ನು ವ್ಯಕ್ತಪಡಿಸುವುದಿಲ್ಲ ಆದ್ರೆ ಮಾಡಿದವ ಮುಸ್ಲಿಂ ಅನ್ನೋ ಕಾರಣಕ್ಕೆ ನೀವು ಸಂಪೂರ್ಣ ಮುಸ್ಲಿಂ ಸಮಾಜವನ್ನೇ ದೂರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಸಂಪೂರ್ಣ ಮುಸ್ಲಿಂ ಸಮಾಜವನ್ನು ಯಾವತ್ತೂ ದೂರಿಲ್ಲ ಯಾವ ಸಭೆಯಲ್ಲೂ ನಾವು ದೂರಲಿಲ್ಲ ಮತಾಂಧ ಇಸ್ಲಾಂ ಶಕ್ತಿ ಏ ನಾನೇ ಮಾತಾಡಿದ್ದೆ ನನ್ಗೆ ನನ್ನ ಭಾಷಣದ ಬಗ್ಗೆ ವಿಶ್ವ ಪರಿಷತ್ತಿನ ಅನೇಕ ವೇದಿಕೆಗಳಲ್ಲಿ ಭಾಷಣಗಾರರು ಇಂತಹ ಭಾಷಣವನ್ನು ಮಾಡಿದ್ದಾರೆ ಏನಂತ ಮಾಡಿದಾರೆ ಒಂದು ರೆಕಾರ್ಡ್ ತೋರಿಸ್ಬಿಡಿ ನಾನು ಕೇಳ್ತೀನಿ ಹಾಗೆ ಹೇಳಿಲ್ಲ ಮತಾಂಧ ಇಸ್ಲಾಂ ಶಕ್ತಿ ಅಂತ ಹೇಳಿರ್ಬೋದು ಮತಾಂಧ ಅನ್ನೋದು ಅದು ಇಸ್ಲಾಂ ಶಕ್ತಿಯ ಮತಾಂಧತೆಗೆ ಸಂಬಂಧಪಟ್ಟಿದ್ದು ಎಲ್ಲ ಮುಸಲ್ಮಾನರು ದುಷ್ಟರು ಅಂತ ಯಾವ ಸಂಘದ ಸಂಘದ ಕಾರ್ಯಕರ್ತಾಗಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತಾಗಲಿ ಹೇಳಲ್ಲ ಮತಾಂಧ ಇಸ್ಲಾಂ ಶಕ್ತಿ ಅಂತ ನಾವು ಹೇಳ್ತೀವಿ ಇಸ್ಲಾಂನಲ್ಲಿರುವಂಥ ಮತಾಂಧತೆ ಹೋಗಬೇಕು ಅಂತ ಹೇಳ್ತೀವಿ ಲವ್ ಜಿಹಾದನ್ನು ನಿಲ್ಲಿಸಬೇಕು ಅಂತ ಹೇಳ್ತೀವಿ ಮತಾಂತರ ನಿಲ್ಲಿಸಬೇಕು ಅಂತ ಹೇಳ್ತೀವಿ ನಮ್ಮ ದೇಶಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ರಾಷ್ಟ್ರಕ್ಕೆ ತೊಂದರೆ ಕೊಡ್ತಾ ಇರುವಂಥ ಸಂಗತಿಗಳ ವಿರುದ್ಧವಾಗಿ ಮಾತಾಡ್ತೀವಿ ನಾ ಎಲ್ಲ ಇಸ್ಲಾಂ ಸಮಾಜದ ಎಲ್ಲ ಬಂಧುಗಳನ್ನು ನಾವೆಂದೂ ಟೀಕೆ ಮಾಡಿಲ್ಲ ಆ ಥರ ಎಂದೂ ಯೋಚನೆ ಮಾಡಿಲ್ಲ ಹಿಂದೂ ಹಾಗೆ ಯೋಚನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾವ ಹಿಂದೂ ಇಡೀ ಜಗತ್ತೆಲ್ಲ ತಂದು ಅಂತ ಅಂದ್ಕೊಳ್ತಾನೋ ಅವನು ಬೇರೆಯವ್ರನ್ನ ವಿರೋಧ ಮಾಡೋದೇ ನನ್ನ ಕೆಲಸ ಅಂತ ಎಂದು ಅಂದ್ಕೊಂಡಿಲ್ಲ ವಿಶ್ವ ಹಿಂದೂ ಪರಿಷತ್ತು ಅಂದ್ಕೊಂಡಿಲ್ಲ ನಾವು ಇಸ್ಲಾಮ್ ಹೆಸರಿನಲ್ಲಿ ಮಾಡ್ತಾ ಇರುವಂಥ ದುಷ್ಕೃತ್ಯವನ್ನು ಸದಾ ಕಾಲ ಖಂಡಿಸ್ತೀವಿ ಈಗಲೂ ಖಂಡಿಸ್ತೀವಿ ಯಾವಾಗಲೂ ಖಂಡಿಸ್ತೀವಿ ನಮ್ಮ ನಿಲುವು ಸ್ಪಷ್ಟ ಇದೆ ಅದ್ರ ಬಗ್ಗೆ ಎಸ್ ಖಂಡಿತ ಈ ಚರ್ಚೆನ ನಾವು ಮುಂದುವರಿಸ್ತೇವೆ ತಿರುಗುಬಾಣ ಮುಂದುವರಿತದೆ ಇದು ಕಡಕ ಪ್ರಶ್ನೆಗಳಿಗೆ ದಿಟ್ಟ ಉತ್ತರವನ್ನು ಪಡೆದುಕೊಳ್ಳುವಂತಹ ಪ್ರಯತ್ನ ತಿರುಗುಬಾಣ ಮುಂದುವರಿತದೆ ಒಂದು ಪುಟ್ಟ ವಿರಾಮದ ನಂತರ ತಿರುಗು ಬಾಣ ಕಾರ್ಯಕ್ರಮಕ್ಕೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವತ್ತಿನ ಅತಿಥಿ ಗೋಪಾಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಯಾವ ಉದಾಹರಣೆಯನ್ನು ನೀಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿದ್ರಿ ನೀವು ತೊಗಡ್ರಿಗೆ ಕೇಳಲೇ ಇಲ್ವಾ ಪ್ರವೀಣ್ ಬಾಯಿ ತೊಗಡಿಯವರ ಕಾರ್ಯಕ್ರಮದಲ್ಲಿ ಸಾಕಷ್ಟು ನಾನೇ ಭಾಗವಹಿಸಿದ್ದೀನಿ ಉದಾಹರಣೆಗಳನ್ನು ಕೇಳ್ತೀರಾ ಸಾಧ್ವಿ ಸರಸ್ವತಿ ಭಾಷಣವನ್ನು ನೀವು ಇದುವರೆಗೆ ಕೇಳಲೇ ಇಲ್ವಾ ಹಾಗಾದ್ರೆ ಸಾಧ್ವಿ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗಿ ನಾನು ಕಿವಿ ವಿಶ್ವ ಕೇಳಿದ್ದೇನೆ ಪರಿಷತ್ತಿನ ಸಾಧ್ವಿ ಸರಸ್ವತಿ ಅವರ ಭಾಷಣವನ್ನ ಕೇಳಲಿಲ್ವಂತೆ ವಿಶ್ವ ಹಿಂದೂ ಪರಿಷತ್ತಿನ ಅಧಿಕೃತ ವಕ್ತಾರರು ಸರಸ್ವತಿ ಸಾಧ್ವಿ ಅಲ್ಲ ವಿಶ್ವ ಹಿಂದೂ ಪರಿಷತ್ತಿನ ವಕ್ತಾರರು ಪ್ರವೀಣ್ಬಾಯಿ ತೊಗಾಡಿಯಾ ಅವರು ಇಸ್ಲಾಮನ ಬೈಲಿಲ್ಲ ಇಸ್ಲಾಂನಲ್ಲಿರುವಂತಹ ದೋಷವನ್ನು ಹೇಳಿರಬಹುದು ಇಸ್ಲಾಮಿನ ಮತಾಂಧ ಶಕ್ತಿಗಳು ಮಾಡ್ತಿರುವಂಥ ಷಡ್ಯಂತ್ರದ ಕುರಿತು ಹೇಳಿರಬಹುದು ಹೊರತೇನೆ ಇಸ್ಲಾಮಿನ ಕುರಿತಂತೆ ಪ್ರವೀಣ್ ಬಾಯಿ ಎಂದು ಕೆಟ್ಟವರು ಅಂತ ಮಾತಾಡಲ್ಲ ಹಿಂದೂ ಸಮಾಜದಲ್ಲಿ ಯಾವುದು ದೋಷ ಇಲ್ವ ಇದ್ದೇ ಇದೆ ನಾವು ದೋಷವನ್ನು ಯಾವಾಗಲೂ ಒಪ್ಪಿಕೊಂಡೇ ಒಪ್ಪೋತಿವಿ ಸರಿ ಮಾಡೋದಕ್ಕೆ ನಮ್ಮ ಪ್ರಯತ್ನವೂ ಇದ್ದೇ ಇದೆ ನಿಮ್ಮ ಭಾಷಣದಲ್ಲಿ ನೈಂಟಿ ಪರ್ಸೆಂಟ್ ಒತ್ತು ಕೇವಲ ಮುಸಲ್ಮಾನರು ಮುಸಲ್ಮಾನರು ಅನ್ನೋದೇ ಇರ್ತದೆ ಪೂರ್ಣ ಭಾಷಣ ಕೇಳಿ ನೀವು ಪ್ರವೀಣ್ ಬಾಯಿ ಇದು ತೋರಿಸ್ಬಿಡಿ ನಂಗೆ ತೊಂಬತ್ತು ಪರ್ಸೆಂಟ್ ಮುಸಲ್ಮಾನರ ಬಗ್ಗೆ ಮಾತಾಡಿದ್ದು ಸಾಧು ಧರ್ಮ ಹೇಗಿರಬೇಕು ಆಚರಣೆ ಹೇಗಿರಬೇಕು ಭಾಷಣದ ಅನೇಕ ತುಣುಕುಗಳಿವೆ ಆಗ್ಲೇ ಹೇಳಿದಿನಿ ಸಾಧ್ವಿ ಸರಸ್ವತಿ ವಿಶ್ವ ಹಿಂದೂ ಸಮಾರಂಭದ ಸಮಾರಂಭದ ನಿಮ್ಮ ವೇದಿಕೆಯಲ್ಲಿ ಕರೆಸಿ ಅವರ ಮಾಡಿಸಿ ಈಗ ಅವರು ಮಾತಾಡಿದ ತಪ್ಪು ಮಾತುಗಳು ನಮ್ಮದಲ್ಲಪ್ಪ ಅದು ಅವರದ್ದು ಮಾತ್ರ ಅಂತ ಹೇಳುದು ಎಷ್ಟರ ಮಟ್ಟಿಗೆ ಸರಿ ಹಿಂದೂ ಪರಿಷತ್ತಿನ ವೇದಿಕೆಗೆ ಎಲ್ಲರನ್ನು ಕರಿತೀವಿ ಸಾಧ್ವಿಯವರನ್ನು ಕರೆದಿದ್ದಾರೆ ಉತ್ಸಾಹದಲ್ಲಿ ಬಂದಿದ್ದಾರೆ ಸರಿಯಾಗಿ ಬಿಡುತ್ತದೆ ಐನ ಕಾರ್ಯಕರ್ತರನ್ನು ಕರೆದು ಬಿಡಿ ಕೇವಲ ಸಾಧ್ವಿಯನ್ನ ಕರೆಸಿ ಅನ್ಯಕೋಮಿನ ವಿರುದ್ಧವಾಗಿ ಭಾಷಣ ಮಾಡಿ ಇಲ್ಲ ಅವರು ನಮ್ಮವರಲ್ಲ ಅಂತ ಹೇಳುವ ಬದಲಿಗೆ ಅನ್ಯಕೋಮಿರವರನ್ನ ಕರೆದು ಭಾಷಣವನ್ನು ಮಾಡಿಸಿ ಭಾರತದಲ್ಲಿ ಇರುವಂತಹ ಎಲ್ಲ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಬೇಕು ಅನ್ನೋದನ್ನು ನಾವೆಂದು ಹೇಳಿಲ್ಲ ವಿಶ್ವ ಹಿಂದೂ ಪರಿಷತ್ ಹೇಳಲ್ಲ ಯಾರೇ ಹೇಳಿದ್ರು ಅದನ್ನು ಒಪ್ಪೋದಿಲ್ಲ ಆದರೆ ಸದಾ ಕಾಲ ಪಾಕಿಸ್ತಾನದ ಪರವಾಗಿ ಮಾತಾಡಿಕೊಂಡು ಪಾಕಿಸ್ತಾನ ಗೆದ್ದಾಗ ಇಲ್ಲಿ ಆನಂದ ಪಟ್ಕೊಂಡು ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡಿಕೊಂಡು ಇರುವಂಥವರು ಅಲ್ಲಿ ಹೋದರೆ ತಪ್ಪೇನು ಅನ್ನುವಂಥ ಪ್ರಶ್ನೆಯನ್ನು ಕೆಲವರು ಕೇಳ್ತಾರೆ ಅದಕ್ಕೇನು ತಪ್ಪು ಒಂದು ನಂಗೂ ಅನಿಸೋದಿಲ್ಲ ಆ ಥರ ಮಾನಸಿಕತೆ ಇದ್ದವರು ಭಾರತದ ಬಗ್ಗೆ ಭಕ್ತಿ ಇದ್ದವ್ರು ಇಲ್ಲಿರಬೇಕು ಯಾರಿಗೆ ಭಾರತದ ಬಗ್ಗೆ ಭಕ್ತಿನೇ ಇಲ್ಲ ಸದಾ ಕಾಲ ಪಾಕಿಸ್ತಾನ ಪ್ರಶಂಸೆ ಮಾಡ್ತಾರೋ ಅಲ್ಲಿಗೆ ಹೋದ್ರೆ ತಪ್ಪಿಲ್ಲ ಅನ್ನೋ ಮಾತನಾಡಿದರೆ ಅದೇನು ವಿಶೇಷ ಅಂತ ಹಂಗೇನು ಅನಿಸಲ್ಲ ಹೀಗಾಗಿ ಎಲ್ಲ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಯಾರೂ ಹೇಳಲ್ಲ ಹೇಳಿದ್ದಿದ್ರೆ ನಾವು ಒಪ್ಪೋದೂ ಇಲ್ಲ ಅದನ್ನು ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಅಂತ ಹೇಳಿದರೆ ಹೌದು ಈ ಒಂದು ಧರ್ಮ ಯಾವುದರಲ್ಲಿ ಶ್ರೇಷ್ಠ ಅಂತ ಕೇಳಿದರೆ ಶಾಂತಿ ಮಂತ್ರದಲ್ಲಿ ನಾರಾಯಣನ ಹತ್ತು ಅವತಾರಗಳು ಶಾಂತಿಗಾಗಿಯೇ ಜನ್ಮವನ್ನು ತಾಳಿದ್ದು ಅಥವಾ ಈ ಧರ್ಮ ಸಂಪೂರ್ಣವಾಗಿ ಹೇಳಿಕೊಟ್ಟಿದ್ದು ಶಾಂತಿಯನ್ನ ಈ ಒಂದು ಧರ್ಮದ ಹೆಸರಲ್ಲಿ ಭಾಷಣವನ್ನ ಯಾವ ರೀತಿಯಾಗಿ ತಾವು ಮಾಡ್ತೀವಿ ಅದನ್ನ ಪ್ರಚೋದನೆ ಅಂತ ನೀವು ಕರೆಯೋದಾದ್ರೆ ಅದಕ್ಕೆ ನಂದೇನು ಉತ್ತರ ಇಲ್ಲ ಯಾಕೆ ಅಂದ್ರೆ ಯಾವುದು ಸತ್ಯನೋ ಸತ್ಯವನ್ನು ಗಟ್ಟಿಯಾಗಿ ಹೇಳಿದ್ರೆ ಅದು ಪ್ರಚೋದನೆ ಅಂತ ಹೇಳೋದಾದ್ರೆ ಅದು ಪ್ರಚೋದನಕಾರಿ ಅಂತ ನೀವು ಹೇಳಬಹುದು ಅಷ್ಟೇ ನಾನು ಹೇಳಲ್ಲ ನಾನು ಸತ್ಯವನ್ನು ಹೇಳ್ತಿದ್ದೀವಿ ಸಮಾಜದ ಮುಂದೆ ಧೈರ್ಯವಾಗಿ ಹೇಳ್ತಿದ್ದೀವಿ ಯಾವುದು ಸತ್ಯವೋ ಅದನ್ನು ಧೈರ್ಯವಾಗಿ ಹೇಳ್ತಿದ್ದೀವಿ ಲವ್ ಜಿಹಾದ್ ಕುರಿತಂತೆ ಮಾತಾಡ್ತೀವಿ ಇದು ಮೋಸ ಮೋಸದ ಪ್ರೀತಿ ಪ್ರೀತಿ ಹುಡುಗಿಯರಿಗೆ ಜಾಗೃತಿಯನ್ನು ತೋರಿಸುವುದಿಲ್ಲ ಬದಲಿಗೆ ಮೋಸದ ಪ್ರೀತಿ ಇವತ್ತು ಹುಡುಗರು ಎದ್ದೇಳಬೇಕಾಗಿದೆ ಹೌದು ಅಂತ ಪ್ರಯತ್ನವನ್ನ ತಾವು ಮಾಡ್ತಾ ಇದ್ದೀರಾ ಕೇವಲ ಅವರನ್ನ ಅಥವಾ ಹುಡುಗಿಯರಿಗೆ ಕೇವಲ ಜವಾಬ್ದಾರಿಯನ್ನ ಅಥವಾ ಹುಡುಗಿಯರಿಗೆ ಮಾಹಿತಿಯನ್ನ ನೀಡುವುದು ನಿಮ್ಮ ಪ್ರಯತ್ನವಲ್ಲ ಬದಲಿಗೆ ಹುಡುಗರೇ ಎದ್ದೇಳಿ ಹುಡುಗರೇ ಕೈಯಲ್ಲಿ ಅದನ್ನ ಇಟ್ಕೊಳ್ಳಿ ಮತ್ತೊಂದು ಇಟ್ಕೊಳ್ಳಿ ಗಲಾಟೆ ಎಬ್ಬಿಸಿ ಇದೇ ನಿಮ್ಮ ದೇಹ ವಾಕ್ಯ ಹಿಂದೂ ಧರ್ಮ ಇದೇ ತಮಗೆ ನಮಗೆ ಕೃಷ್ಣ ಪರಮಾತ್ಮಂದು ಒಂದು ಉದಾಹರಣೆ ನೆನಪಿಗೆ ಬರುತ್ತೆ ಸುಮ್ಮನೆ ಕೂತಿದ್ದಂತಹ ಅರ್ಜುನಿಗೆ ಶಸ್ತ್ರ ಹಿಡಿ ಅಂತ ಯಾಕೆ ಹೇಳ್ದ ರಕ್ಷಣೆ ಮಾಡು ಅಂತ ಹೇಳ್ದ ನರಸಿಂಹ ಅವತಾರ ಅದು ಶಾಂತಿ ಅವತಾರ ಅಲ್ಲ ನಮ್ಮ ದೇವರು ಎರಡೂ ಇದೆ ಒಂದು ಕೈಯಲ್ಲಿ ಆಶೀರ್ವಾದ ಒಳ್ಳೆಯವರಿಗೆ ಆಶೀರ್ವಾದ ಮಾಡ್ತೀವಿ ಒಳ್ಳೆತನದಿಂದ ಬಂದರೆ ಎರಡು ಕೈಯಿಂದ ಅಪ್ಪುಗೊಳ್ತೀವಿ ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಬಂದರೆ ನಮ್ಮ ಸಮಾಜ ನಾಶಿ ಮಾಡಲಿಕ್ಕೆ ಬಂದರೆ ಅಂಥವ್ರನ್ನ ಸಂಹಾರ ಮಾಡೋದು ನಮ್ಮ ಕರ್ತವ್ಯ ಆ ಕರ್ತವ್ಯದ ಪ್ರಜ್ಞೆಯನ್ನು ಸಮಾಜಕ್ಕೆ ಜಾಗೃತ ಮಾಡೋದು ಇದು ಧರ್ಮದ ಕಾರ್ಯ ನಾವು ಮಾಡ್ತಿರೋದು ಧರ್ಮದ ಕಾರ್ಯ ನಂಬಿಕೆ ನಮ್ಮ ಯಾವ ಉಗ್ರ ಅವತಾರ ಅನ್ನೋದು ಮಾತ್ರ ಗೊತ್ತಿದೆ ಅಂತ ಎಣಿಸ್ಕೊಳ್ತೇನೆ ಹಾ ಹೇಳಿ ನರಸಿಂಹ ಅವತಾರದ ನಂತರ ಅಲ್ಲಿ ಶಾಂತಿ ಲಭ್ಯ ಆಯಿತು ರಾಮನ ಅವತಾರ ರಾವಣನ ಮರಣದ ನಂತರ ಶಾಂತಿ ಲಭ್ಯ ಆಯಿತು ಕೃಷ್ಣನ ಅವತಾರ ಯಾಕೆ ಕೃಷ್ಣ ಯಾಕೆ ಹೋರಾಟವನ್ನು ಮಾಡಿದೆ ಅಂತ ಹೇಳಿದ್ರೆ ಶಾಂತಿ ಲಭ್ಯ ಆಯಿತು ನಿಮ್ಮ ವಿಶ್ವ ಹಿಂದೂ ಪರಿಷತ್ನಿಂದ ಯಾವ ರೀತಿಯಾಗಿರ್ತಕ್ಕಂಥ ಶಾಂತಿಯನ್ನು ನೀವು ತಂದಿದ್ದೀರಾ ಪ್ರಶೋಧನವನ್ನು ಮಾಡುವುದನ್ನು ಬಿಟ್ಟು ಯಾವ ಶಾಂತಿಯನ್ನು ನೀವು ತಂದಿದ್ದೀರಾ ಹೇಳಿ ಶಾಂತಿ ಬಂದೇ ಬರುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ ಹಿಂದೂ ಸಮಾಜ ಅನ್ಯಾಯವನ್ನು ಎದುರಿಸಿ ಸರಿಯಾದ ಉತ್ತರವನ್ನು ತರಲಿಕ್ಕಾಗಿಲ್ಲ ಇನ್ನು ಯಾವಾಗ ತರ್ತೀರಾ ಸಮಯ ಬೇಕಲ್ಲ ಸಮಾಜ ಹೇಳ್ಬೇಕಲ್ಲ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯ ಸಮಾಜವನ್ನು ಜಾಗೃತ ಮಾಡೋದು ಸಮಾಜ ಎದುರಿಸ್ಬೇಕು ಇದೆಲ್ಲ ಆಕ್ರಮಣಗಳು ವಿಶ್ವ ಹಿಂದೂ ಪರಿಷತ್ತಿನ ಮೇಲೆ ಆಗ್ತಾ ಇರುವಂಥ ಆಕ್ರಮಣಗಳಲ್ಲ ಆಕ್ರಮಣಗಳು ಆಕ್ರಮಣಗಳು ಯಾವ ಯಾವ ತಾವು ಲವ್ ಜಿಹಾದ್ ಅನ್ನೋದಂತ ಒಂದು ಆಕ್ರಮಣ ಹಿಂದೂ ಸಮಾಜದ ಮೇಲೆ ಮತಾಂತರ ಅನ್ನೋದು ಒಂದು ಆಕ್ರಮಣ ದೇವಸ್ಥಾನಗಳನ್ನು ಒಡೆದು ಹಾಕೋದು ಒಂದು ಆಕ್ರಮಣ ಹಿಂದೂ ಸಮಾಜದಲ್ಲಿರುವಂತಹ ಜನರಿಗೆ ತೊಂದರೆ ಕೊಡುವಂಥದ್ದು ಹಿಂಸೆ ಮಾಡೋದು ಉಗ್ರವಾದ ಇದೆಲ್ಲೂ ಭಾರತದ ಮೇಲೆ ನಡೀತಾ ಇರುವಂಥ ಆಕ್ರಮಣ ಪಾಕಿಸ್ತಾನದಿಂದ ಬಾಂಗ್ಲಾದೇಶದಿಂದ ಒಳಗಡೆ ನುಗ್ಗಿಕೊಂಡು ಇಲ್ಲಿ ಬೇರೆ ಬೇರೆ ಉದ್ಯೋಗ ಮಾಡ್ತಾ ಪಾಕಿಸ್ತಾನಿ ಬಾಂಗ್ಲಾದೇಶಿ ಮಾನಸಿಕತೆಯನ್ನು ಬೆಳೆಸ್ಕೊಂಡಂಥವ್ರು ಇದಾರಲ್ಲ ಅದು ನಮ್ಮ ದೇಶದ ಮೇಲೆ ಆಗ್ತಾ ಇರುವಂತಹ ಆಕ್ರಮಣ ಈ ಆಕ್ರಮಣಕ್ಕೆ ಉತ್ತರ ಕೊಡ್ಲೇಬೇಕು ನಾವು ಸಮಾಜ ಎದ್ ನಿಲ್ಬೇಕು ಇದು ಸಂಪೂರ್ಣ ಸಮಾಜದ ಮೇಲೆ ಆಗ್ತಾ ಇರುವಂತಹ ಆಕ್ರಮಣ ಇದು ಕೇವಲ ವಿಶ್ವ ಹಿಂದೂ ಪರಿಷತ್ನ ಮೇಲಲ್ಲ ದಾಳಿಗಳೇನು ಅದು ಆಕ್ರಮಣ ಅಲ್ವಾ ಸೌಹಾರ್ದತೆಯ ಚರ್ಚ್ ಮುಸಲ್ಮಾನರ ವಿರೋಧ ಮಾಡುವಂತಹದ್ದೇನು ಅದು ಸೌಹಾರ್ದತೆಯ ಅಥವಾ ಒಂದೊಮ್ಮೆ ಓರ್ವ ಮುಸಲ್ಮಾನ ನಿಜವಾಗಿ ಒಂದು ಹುಡುಗಿಯನ್ನ ಪ್ರೀತಿಸ್ತಾ ಇದ್ದಾನೆ ಅದ ಯಾವ್ದೇ ಲವ್ ಜಿಹಾದ್ ಇಲ್ದೆ ನಿಜವಾಗಿ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನನ್ನ ತಳಿಸ್ತಾರಲ್ಲ ಇದೆಲ್ಲ ಏನು ಇದು ಕೂಡ ಆಕ್ರಮಣ ಅಲ್ವಾ ಇದು ಕೂಡ ಸೌಹಾರ್ದತೆಯ ನೀವು ಮಾಡುವಂತದ್ದು ಆಕ್ರಮಣಗಳನ್ನ ತಡೆಯುವಂತದ್ದು ಅವರು ಮಾಡುವಂತದ್ದೆಲ್ಲ ಸೌಹಾರ್ದತೆ ಅಂತ ತಮ್ಮ ಅಭಿಪ್ರಾಯ ಹಾಗಾದ್ರೆ ಚರ್ಚ್ ಮೇಲೆ ದಾಳಿ ಮಾಡಿರೋರು ಎಷ್ಟು ಜನ ಯಾರೋ ಒಬ್ಬಿಬ್ರು ಅದು ಚರ್ಚ್ ಮೇಲೆ ದಾಳಿ ನಡೆದಿ ಯಾರೋ ಒಬ್ಬರಿವ್ ಜಿಹಾದ್ ಮಾಡಿದವರು ಯಾರೋ ಒಬ್ಬರಿಬ್ರು ಯಾಕೆ ಸುಮ್ನೆ ಲವ್ ಜಿಹಾದ್ ನಲ್ಲಿ ಇಪ್ಪತ್ತೈದು ಸಾವಿರ ಜನಕ್ಕೂ ಹೆಚ್ಚು ಜನ ಇವತ್ತು ಹಿಂದೂ ಹುಡುಗಿಯರು ಬಲಿ ಆಗ್ತಾ ಇದ್ದಾರೆ ಬಲಿ ಆಗ್ತಾ ಇದ್ದಾರೆ ಗಣಪತಿ ಮೆರವಣಿಗೆ ಏನ್ ಹೇಳಿದೀರಾ ನೀವು ಎಂದರು ಉಲ್ಲೇಖ ಮಾಡ್ತೀರಾ ಗಣಪತಿ ಮೆರವಣಿಗೆ ಮೇಲೆ ದಾಳಿ ನಡೆಯುತ್ತೆ ದೇವಿ ಮೆರವಣಿಗೆ ಮೇಲೆ ದಾಳಿ ನಡೆಯುತ್ತೆ ಅದೆಂದು ಮಾತಾಡಲ್ಲ ಜನಕ್ಕೆ ಏನು ಅನ್ಸೋದೇ ಇಲ್ಲ ಚರ್ಚ್ ಮೇಲೆ ಯಾವುದೋ ಹತ್ತು ವರ್ಷಕ್ಕೊಮ್ಮೆ ದಾಳಿ ನಡೆದಿದ್ದನ್ನು ಬಹಳ ಉಲ್ಲೇಖ ಮಾಡ್ತೀರಾ ಹಾಗಾದರೆ ಸ್ವಾಮಿನಾರಾಯಣ ಟೆಂಪಲ್ ಮೇಲೆ ದ ಮಾಡಿದಂಥ ದಾಳಿ ಕಾಶಿ ವಿಶ್ವನಾಥನ ಗುಡಿ ಮೇಲೆ ನಡೆದಂಥ ದಾಳಿ ಇದು ದಾಳಿನೇ ಅಲ್ವಾ ಯಾವತ್ತೋ ಒಂದು ದಿನ ಯಾವುದೋ ಒಂದು ಊರಲ್ಲಿ ಒಂದೋ ಎರಡೋ ಚರ್ಚಿನ ಮೇಲೆ ಚರ್ಚಿನವ್ರು ಮಾಡಿದ ತಪ್ಪಿಗಾಗಿ ಆಗಿ ದಾಳಿ ಮಾಡಿದರೆ ಅದನ್ನೇ ಬಹಳ ದೊಡ್ಡ ಇಶ್ಯೂ ಮಾಡುವಂಥ ನೀವು ಹಿಂದೂ ಸಮಾಜದ ಮೇಲೆ ದಿನನಿತ್ಯ ದಾಳಿ ನಡೀತದಲ್ಲ ಇಲ್ಲೇ ಪ್ರಶಾಂತ ಪೂಜಾರಿ ಹತ್ಯೆ ಆಯ್ತಲ್ಲ ಅದೇನು ದೊಡ್ಡ ಸುದ್ದಿ ಮಾಡೋದು ಬೇಡವಾ ಅಲ್ಲಿ ಏನು ಈ ಚೇರಲ್ಲಿ ಕೂತ್ಕೊಂಡಿದ್ದೀರಾ ಇದಕ್ಕೆ ಸರಿಯಾಗಿ ಎರಡು ವಾರದ ಹಿಂದೆ ಪಿ ಎಫ್ ಐನ ಶಾಫಿ ಬೆಳ್ಳಾರೆ ಅವರು ಇಲ್ಲಿ ಕೂತ್ಕೊಂಡಿದ್ರು ಅವರಿಗೂ ಇದೇ ಪ್ರಶ್ನೆಗಳನ್ನ ಕೇಳಿದ್ದೆ ಅವರನ್ನ ಕೇಳಿದ ಮೇಲೆ ನಿಮ್ಗೆ ಕೇಳ್ತಾ ಇದ್ದೇನೆ ನಾನು ಕಂಡೊಂದು ಒಂದು ದೊಡ್ಡ ಉದಾಹರಣೆ ಏನು ಅಂತ ಹೇಳಿದ್ರೆ ಇವತ್ತು ನೀವು ಜನರು ಚರ್ಚೆನ ಮಾಡೋದಿಲ್ಲ ಅವರನ್ನ ಕೇಳುದಿಲ್ಲ ಇವರನ್ನ ಕೇಳುದಿಲ್ಲ ಅಂತ ಹೇಳಬೇಡಿ ಎಲ್ಲರನ್ನೂ ಕೇಳ್ತಾ ಇದ್ದಾರೆ ಆದ್ರೆ ನಿಮ್ಮನ್ನ ಕೇಳಿದಾಗ ಮಾತ್ರ ನೀವು ಅವ್ರಿಗೆ ಯಾಕೆ ಕೇಳುದಿಲ್ಲ ಹೇಳಿ ಸುಮ್ಮನೆ ಇರ್ತೀವಿ ನಾನು ಅವ್ರಿಗೆ ಕೇಳಿಲ್ಲ ಅಂತ ಹೇಳಿಲ್ಲ ಅದನ್ನ ಉಲ್ಲೇಖ ಮಾಡೋದಿಲ್ಲ ಉದಾಹರಣೆಗೆ ನಾನು ಆಗ್ಲೇ ಹೇಳಿದೆ ಪ್ರಶಾಂತ ಪೂಜಾರಿ ಹತ್ಯೆ ಆಯ್ತು ಬಡವ ಅಲ್ ಅವನು ಸಾಮಾನ್ಯ ವ್ಯಕ್ತಿ ಅಲ್ವಾ ತರಕಾರಿ ಮಾರೋನಲ್ವಾ ಅದ್ರ ಬಗ್ಗೆ ಟಿ ವಿ ಚಾನಲ್ ಅಲ್ಲಿ ಚರ್ಚೆನೇ ಆಗಲಿಲ್ಲ ಆ ಪೂರ್ಣ ಹೇಳ್ತೀನಿ ಒಂದು ನಿಮಿಷ ಪೂರ್ಣ ಹೇಳ್ತೀನಿ ಆ ಪೂರ್ಣ ಹೇಳೋದನ್ನು ಕೇಳಿ ದಾದ್ರಿನಲ್ಲಿ ನಡೆದಾಗ ಇಡೀ ದೇಶದ ನಲ್ಲಿ ಹದಿನೈದು ದಿವಸ ಅದೇ ಚರ್ಚೆ ಆದರೆ ಹಿಂದೂ ಒಬ್ಬ ಹತ್ಯೆ ಆದಾಗ ಎಷ್ಟು ದಿನ ಆಮೇಲೆ ತಗೊಂಡು ನಾವೇ ಪತ್ರಿಕೆ ನನಗೆ ಗೊತ್ತು ನಾನು ಮೂಡಬಿದ್ರೆ ಪತ್ರಿಕಾಗೋಷ್ಠಿಯಲ್ಲಿ ನೀವು ಯಾಕೆ ಇದನ್ನು ಚರ್ಚೆ ಮಾಡಲ್ಲ ಅಂತ ಹೇಳಿದಾಗ ಆಮೇಲೆ ಚರ್ಚೆ ಶುರುವಾಯಿತು ಅಲ್ಲಿವರೆಗೆ ಯಾವ ಚರ್ಚೆನೂ ಇಲ್ಲ ಅಷ್ಟೊತ್ತಿಗೆ ಎಂಟು ದಿನ ಆಗ್ಬಿಟ್ಟಿತ್ತು ಅಂದರೆ ನಾವು ಪ್ರಚೋದನೆ ಕೊಟ್ಟಿದ್ದರ ಕಾರಣದಿಂದಾಗಿ ಪ್ರೇರಣೆ ಕೊಟ್ಟಿದ್ದರಿಂದಾಗಿ ಚರ್ಚೆ ಶುರುವಾಯಿತು ಹೊರತು ಅಲ್ಲಿವರೆಗೆ ಚರ್ಚೆ ಅಂತ ಅನ್ನಿಸಲೇ ಇಲ್ಲ ನಿತ್ಯ ನಡೆಯುತ್ತೆ ಹೀಗಾಗಿ ನಮ್ಮ ಪ್ರಶ್ನೆ ಇರೋದು ಹಿಂದೂ ಸಮಾಜ ಎಂದೋ ಒಂದು ಸಲ ಅವ್ರು ಮಾಡಿರೋ ತಪ್ಪಿಗಾಗಿ ಅಲ್ಲಿ ಇಲ್ಲಿ ಯಾವುದೋ ಒಂದು ಕಾರಣಕ್ಕೆ ಆಕ್ರಮಣ ನಡೆಸ್ಬೋದು ಹಿಂದೂ ಸಮಾಜದ ಮೇಲೆ ದಿನ ಆಕ್ರಮಣ ನಡೀತಾ ಇರತ್ತೆ ಅದಕ್ಕಾಗಿ ಸಮಾಜ ಜಾಗೃತ ಆಗಿ ಸಮಾಜ ಎದ್ದು ನಿಲ್ಲಬೇಕು ಅನ್ನೋ ಕರೆಯನ್ನು ನಾವು ಕೊಟ್ಟರೆ ಇದು ಧರ್ಮದ ಕಾರ್ಯ ಕೃಷ್ಣ ಮಾಡಿರೋ ಕಾರ್ಯ ವಿವೇಕಾನಂದರು ಹೇಳಿರೋ ಕಾರ್ಯ ನಾವು ಮಾಡ್ತಾ ಇದ್ದೀವಿ ಅಂತ ನಂಬಿಕೆ ದೇಶಭಕ್ತಿ ಇದ್ರೆ ಅವ್ರನ್ನ ನೀವು ನಿಮ್ಮೊಟ್ಟಿಗೆ ಸೇರಿಸ್ಕೊಳ್ತೀರಾ ನಿಶ್ಚಿತವಾಗಿ ಎಲ್ಲರಲ್ಲಿಯೂ ದೇಶಭಕ್ತಿ ಇದೆ ಎಲ್ಲರನ್ನೂ ಸೇರಿಸ್ಕೊಳ್ಳಿ ಅಲ್ಲ ಯಾಕೆ ಸೇರಿಸ್ಕೊಳ್ಳಿ ಎಲ್ಲರಲ್ಲೂ ದೇಶಭಕ್ತಿ ಇದೆ ನೀವ್ ಹೇಳ್ತಿದ್ದೀರಾ ನಾವೇನ್ ಹೇಳಲ್ಲ ಓ ವೈಸಿ ಹತ್ರ ದೇಶಭಕ್ತಿ ಇದೆ ಅಂತ ನನಗೆ ಅನ್ಸಲ್ಲ ಉದಾಹರಣೆಗೆ ನೀವೇ ಹೇಳಿದ್ರಿ ಎಲ್ಲೋ ಒಬ್ಬರಿಬ್ರು ಅಂತದ್ದೇ ಒಬ್ಬರಿಬ್ರು ಮುಸಲಮಾನರಲ್ಲಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಎಲ್ಲರನ್ನೂ ಕೂಡ ನಿಮ್ಮಲ್ಲಿ ಸೇರ್ಸ್ಕೊಳ್ಳಿ ಪಾಕಿಸ್ತಾನ ಗೆದ್ದಾಗ ಕ್ರಿಕೆಟ್ ನಲ್ಲಿ ಪಟಾಕಿ ಹೊಡಿಯುವಂತವ್ರು ಎಷ್ಟು ಕೆಲವರು ಮಾತ್ರ ಅಷ್ಟು ಮಾತ್ರಕ್ಕೆ ಸಂಪೂರ್ಣ ಯಾವ ಆಧಾರದ ಮೇಲೆ ತಾವು ಹೇಳ್ತೀರಾ ಮುಸ್ಲಿಂ ನಾವು ಹೇಳಲಿಲ್ಲ ಮಾಡುವಂತವ್ರು ಯಾರೇ ಇದ್ರು ಎಷ್ಟೇ ಜನ ಇದ್ರು ತಪ್ಪು ಅಂತ ಹೇಳ್ತೀವಿ ಅಷ್ಟೇ ಎಷ್ಟು ಜನ ಇದ್ದಾರೆ ಅನ್ನೋದು ನೀವ್ ಈಗ ಅದನ್ನೇ ಹೇಳ್ತಾ ಇದ್ದೇನೆ ಈಗ ಮುಸಲ್ಮಾನರಲ್ಲಿ ದೇಶಭಕ್ತಿಯ ದೇಶಭಕ್ತಿಗಳು ಯಾರಲ್ಲಿ ಇದೆ ಅಥವಾ ಅವರೆಲ್ಲರನ್ನು ಕೂಡ ನಿಮ್ಮೊಟ್ಟಿಗೆ ಸೇರಿಸ್ಕೊಳ್ಬಹುದಲ್ಲ ಯಾಕೆ ಸೇರಿಸ್ಕೊಳ್ಳುವುದಿಲ್ಲ ಅಂತ ಯಾರ್ಯಾರು ನಮ್ಮ ಧರ್ಮದ ನಮ್ಮ ಸಂಸ್ಕೃತಿಯ ನಮ್ಮ ಭಾರತದ ಬಗ್ಗೆ ಅಭಿಮಾನ ಇಟ್ಕೊಳ್ತಾರೋ ಅವ್ರು ಬಂದರೆ ನಾವು ಅವ್ರ ಬಗ್ಗೆ ಎಂದೂ ವಿರೋಧ ಮಾಡಲ್ಲ ನಮ್ಮ ಅಲ್ಲಿ ಇಲ್ಲಿ ಒಬ್ಬಿಬ್ಬರು ಬಂದೂ ಬರ್ತಾರೆ ಅದು ನಮ್ಮ ಟಾರ್ಗೆಟ್ ಏನು ಅಂತ ನಾ ಮೊದಲೇ ಹೇಳಿದ್ದೀನಿ ನಾವು ಮುಸಲ್ಮಾನರ ಕಡೆ ಬಹಳ ಗಮನ ಕೊಡೋದಕ್ಕಿಂತ ನಮ್ಮ ಸಮಾಜದ ಒಳಗಡೆ ಇರುವಂಥ ದೋಷವನ್ನು ತೆಗೆದುಹಾಕಿ ಹಿಂದೂ ಸಮಾಜ ಜಾಗೃತ ಆಗಬೇಕು ನಮ್ಮ ಸಮಾಜದ ಮೇಲೆ ಹಿಂದೂ ಪರಿಷತ್ತು ಅಂತ ಹೇಳಿದರೆ ಅದು ಕೇವಲ ರಾಷ್ಟ್ರಭಕ್ತಿಯನ್ನ ಇನ್ನೊಂದು ಹೇಳಿದ್ರಿ ಈಗ ಧರ್ಮ ಆಯ್ತು ಜಾತಿ ಅದು ಈಗ ಸಮಾಜದ ಹತ್ರ ಬರ್ತಾ ಇದೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಸಂಪೂರ್ಣ ನಾನು ಮೊದ್ಲಿಂದ ಏನ್ ಹೇಳ್ತಿದ್ದೀನೋ ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ದೀನಿ ನೀವು ಅದನ್ನ ಟ್ವಿಸ್ಟ್ ಮಾಡ್ತಿದಿರಿ ಅಷ್ಟೇ ನಾನು ಮೊದ್ಲಿಂದನೇ ಹೇಳಿದ್ದಷ್ಟೇ ಹಿಂದೂ ಧರ್ಮ ಅನ್ನೋದು ಜಾತಿ ಅಲ್ಲ ಅನ್ನೋದನ್ನ ಹೇಳಿದೀನಿ ನಾನು ಮತ್ತು ನಮ್ ಕೆಲಸ ಸದ್ಯಕ್ಕೆ ಯಾರು ತಮ್ಮನ್ನ ಹಿಂದೂ ಅಂತ ಅಂದ್ಕೊಳ್ತಾ ಇದ್ದಾರೋ ಬಗ್ಗೆ ನಮ್ಮ ಪ್ರಯತ್ನ ಇದೆ ಕೇಳ್ತಾ ಹೇಳಿ ಮುಸ್ಲಿಂ ಸಮಾಜವೇ ಸರಿ ಮುಸ್ಲಿಂ ಇರುವಂತ ಕೆಲವು ವ್ಯಕ್ತಿಗಳು ಸರಿ ಇಲ್ವ ಮುಸ್ಲಿಂ ಇರುವಂತಹ ಅನೇಕ ವ್ಯಕ್ತಿಗಳು ಸರಿ ಇಲ್ಲ ಸರಿ ಆಗ್ಬೇಕಾಗಿದೆ ಅವ್ರಿಗೆ ದೃಷ್ಟಿ ಕೊಡಬೇಕಾಗಿದೆ ಮತ್ ಸ್ವಲ್ಪ ಹೊತ್ತು ಮೊದಲೇ ಹೇಳಿದ್ರೆ ಇದೇ ಪ್ರಶ್ನೆ ಕೇಳಿದಾಗ ಪಡೆಯನ್ನು ನಟಿಸ್ತಾರೆ ಅಲ್ಲ ಎಲ್ಲ ಕಡೆ ಹಾಗೆ ಮಾಡ್ತಾರೆ ಹೊಡೆಯುವಂಥದ್ದು ನೇರವಾಗಿ ಮುಸ್ಲಿಂ ಸಮಾಜವೇ ಸರಿ ಇಲ್ಲ ಅಂತ ತಾವು ಹೇಳುವುದಿಲ್ಲ ಬದಲಿಗೆ ಅನೇಕರು ಸರಿ ಇಲ್ಲ ಕೆಲವರು ಸರಿ ಇದ್ದಾರೆ ಅಂತ ಹೇಳಿದ್ರೆ ಬಹುತೇಕ ನಾವು ಶೇಕಡ ತೊಂಬತ್ತರಷ್ಟು ಸರಿ ಇಲ್ಲ ಹತ್ತರಷ್ಟು ಸರಿ ಇದೆ ಅನ್ನೋದನ್ನ ನೀವು ನಿಶ್ಚಯ ಮಾಡಬೇಕು ನಾನೇನು ಹೇಳಿಲ್ಲ ಪರ್ಸೆಂಟೇಜನ್ನು ನೀವು ಹೇಳ್ತಿದ್ರೆ ಅಷ್ಟೇ ನಾನು ಪರ್ಸೆಂಟೇಜ್ ಹೇಳಲಿಕ್ಕೆ ಹೋಗಿಲ್ಲ ನಾವು ಅದು ಟೆಸ್ಟ್ ಮಾಡ್ಲಿಕ್ಕೆ ಹೋಗಿಲ್ಲ ಅದರ ಅವಶ್ಯಕತೆಯೂ ಇಲ್ಲ ನಮಗೆ ಅವಶ್ಯಕತೆ ಈಗ ಸದ್ಯಕ್ಕಿರೋದು ಯಾರನ್ನು ತಮ್ಮನ್ನ ಹಿಂದೂ ಅಂತ ಅನ್ಕೊಳ್ತಾ ಇದ್ರು ಅವ್ರ ನಡುವೆ ನಾವ್ ಕೆಲಸ ಮಾಡ್ತಾ ಇದೀರ ಅಂತ ಸ್ಪಷ್ಟ ಮಾಡಿದೀನಿ ಅವ್ರ ನಡುವೆ ಮಾಡ್ತೀವಿ ಅವ್ರ ಜಾಗ್ರತ ಆದ್ರೆ ಉಳಿದವ್ರು ಬಂದೇ ಬರ್ತಾರೆ ಯಾಕೆ ಅಂದ್ರೆ ನಮ್ ನಂಬಿಕೆ ಒಂದಿದೆ ಆರ್ ಎಸ್ ಎಸ್ ಖಂಡಿತ ತಾವ್ ಹೇಳುವಾಗೆ ರಾಷ್ಟ್ರಭಕ್ತಿಯ ಭಕ್ತಿಯ ಕೆಲಸವನ್ನ ಮಾಡ್ತಾ ಇದೆ ಸರಿ ಒಪ್ಪಿಕೊಳ್ಳುವ ಸರಿ ಆದ್ರೆ ನೀವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತೊಂದು ಇನ್ನೊಂದು ಹೆಸರಿನಲ್ಲಿ ಹೇಳ್ಕೊಂಡು ಯಾಕೆ ಸುಮ್ನೆ ಸಮಾಜದ ಒಳಿತನ ಕದಳ್ತಾ ಇದ್ದೀರಾ ಗೋಪಾಲ್ ಜೀವರವ್ರೆ ಯಾಕೆ ಎಲ್ಲರಲ್ಲಿ ಒಗ್ಗಟ್ಟನ್ನ ತಾವು ಬಯಸುದಿಲ್ಲ ಯಾಕೆ ಎಲ್ಲರಲ್ಲಿಯೂ ಕೂಡ ಒಗ್ಗಟ್ಟಿನಲ್ಲಿರಿ ಅಂತ ತಾವು ಮಾತಾಡುವುದಿಲ್ಲ ಅವರು ಆಕ್ರಮಣವನ್ನು ಮಾಡ್ತಾ ಇದ್ದಾರೆ ನೀವು ಆಕ್ರಮಣವನ್ನು ಮಾಡಿ ಅಂತ ಯಾಕೆ ಹೇಳ್ತೀರಾ ಬದಲಿಗೆ ರಾಮನ ನಿಯಮಗಳನ್ನು ನೀವು ಯಾಕೆ ಅಳವಡಿಸ್ಕೊಳ್ಬಾರ್ದು ಆಕ್ರಮಣವನ್ನು ಮಾಡ್ತಾರೆ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ಅಂತ ಹೇಳಬಾರ್ದು ಯಾಕೆ ಹೇಳಬಾರ್ದು ಬುದ್ಧ ಕೂಡ ಇದೇ ಧರ್ಮದಲ್ಲಿ ಹುಟ್ಟಿದವನು ಯಾಕೆ ನೀವು ಅವರ ಅನುಸ ಅನುಕರಣೆಯನ್ನು ಮಾಡುವುದಿಲ್ಲ ನಾವು ಬುದ್ಧನಂತೆ ಅಷ್ಟು ಪ್ರಬುದ್ಧ ಆಗಿಲ್ಲ ಅಂತ ಹೇಳ್ಕೊಳಿಬೇಕಾದ್ರೆ ಆದರೆ ಸಮಾಜದಲ್ಲಿ ಜಾಗೃತಿ ಮಾಡಲಿಕ್ಕೆ ಹೊರಟಿದ್ದೀವಿ ಸಂಘಟಿತ ಆಗಿ ಅನ್ನೋ ವಿಷಯನೇ ಹೇಳ್ತಿರೋದು ನಾವು ಸಮಾಜವನ್ನು ಒಡೀರಿ ಅಂತ ನಾವೇನು ಹೇಳ್ತಿಲ್ಲ ಆದರೆ ಯಾರು ದೇಶದ್ರೋಹ ಮಾಡ್ತಾರೆ ಹಿಂದೂ ಅನ್ನೋ ಮತ್ತು ದೇಶ ಎರಡು ಬೇರೆ ಬೇರೆ ಅಂತ ಸಮಾಜ ದೇಶ ಅನ್ಕೊಳ್ಳೋ ಜನರ ಅನ್ಕೊಳ್ಳೋದೇ ಇವತ್ತು ಭಾರತದಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಕಾನೂನು ಪದ್ಧತಿ ಇದೆ ಸಂವಿಧಾನವಿದೆ ಈ ಪೊಲೀಸರೆಲ್ಲ ಸುಮ್ಮನೆ ಅಂತ ಎಣಿಸ್ಕೊಂಡಿದ್ದೀರಾ ಸೊ ನಿಮ್ಮ ಕ್ರಮಗಳನ್ನು ನೀವು ತೆಗೆದುಕೊಳ್ಳುವುದಾದರೆ ಪೊಲೀಸರಲ್ಲಿ ಯಾಕೆ ಬೇಕಿತ್ತು ಪೊಲೀಸರು ಕಾನೂನು ತಪ್ಪಿದ್ದಾರೆ ನಾನೇನು ಹೇಳಲಿಕ್ಕೆ ಹೋಗಿಲ್ಲ ನಾವು ಕಾನೂನುಬದ್ಧವಾಗಿ ಎಲ್ಲವನ್ನು ಮಾಡ್ತೀವಿ ಈ ದೇಶದಲ್ಲಿ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡುವಂಥ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ ಗೋರಕ್ಷಣೆ ಅನ್ನೋದು ಒಂದು ಗೋವಿನ ಬಗ್ಗೆ ಶ್ರದ್ಧೆ ನಮ್ಮ ಕಾನೂನಲ್ಲೂ ಇದೆ ಅದು ಇಂಪ್ಲಿಮೆಂಟ್ ಆಗದೆ ಇದ್ದಾಗ ನಾವು ಅದಕ್ಕಾಗಿ ಹೋರಾಟ ಮಾಡ್ತೀವಿ ಇನ್ನ ಹೋರಾಟಗಳನ್ನ ಮಾಡಿ ಹ್ಮ್ ಅವರನ್ನ ಬಿಜೆಪಿಯ ಮತವಾಗಿಯೂ ಕೂಡ ತಾವು ಪರಿವರ್ತಿಸ್ತಾ ಇದ್ದೀರಾ ಪರಿವರ್ತಿಸ್ತಾ ಇದ್ದೀರಾ ನಾವೇನು ಬಿಜೆಪಿ ಮತ ಹಾಕಿ ಅಂತ ಹೇಳಿಕ ಹೋಗಿಲ್ಲ ನಾವು ಹಿಂದೂ ಧರ್ಮದ ಸಲ ಕೆಲಸ ಮಾಡಿ ಅಂತ ಹೇಳಿ ಹೊರಟಿದ್ದೀವಿ ಅದಕ್ಕೆ ಹೇಳುದು ವಿಶ್ವ ಹಿಂದೂ ಪರಿಷತ್ ಇಟ್ಸ್ ಎ ರಿಯಲಿ ಇಂಟೆಲಿಜೆಂಟ್ ಆರ್ಗನೈಸೇಷನ್ ಅಂತ ನೀವು ಯಾರಿಗೂ ವಿಶ್ವ ಬಿಜೆಪಿಗೆ ಮತ ಹಾಕಿ ಅಂತ ನೇರವಾಗಿ ಹೇಳುದಿಲ್ಲ ಹ್ಮ್ ನಿಮ್ಮ ಒಬ್ಬರು ಇಬ್ಬರು ಬಿಜೆಪಿ ಅವರನ್ನ ಕುಳಿಸಿಕೊಂಡಿರ್ತೀರಾ ಅಥವಾ ಬಿಜೆಪಿ ಸಪೋರ್ಟರ್ಸ್ ಬಂದಿರ್ತಾರೆ ಅದು ನಿಮ್ಮ ಭಾಷಣದ ವೈಖರಿ ಇಂಡೈರೆಕ್ಟ್ ಆಗಲಿ ನಾ ಏನು ಹೇಳಿದೆ ನೀವು ನೇರವಾಗಿ ಯಾರಿಗೂ ಹೊಡೆಯುವುದಿಲ್ಲ ಬೇರೆಯವ್ರ ಹತ್ರ ಅಭ್ಯಾಸ ನೀವು ಇಂಡೈರೆಕ್ಟ್ ಆಗಿ ಬಿಜೆಪಿಗೆ ಮತ ಆಗುವ ಹಾಗೆ ನೀವು ಮಾಡ್ತೀರಾ ಪರಿವರ್ತನೆನ ಮಾಡ್ತೀರಾ ಅದಕ್ಕೆ ಬಿಜೆಪಿ ಮತ ಆಗಿದ್ರೆ ಅದಕ್ಕೆ ಕಾರಣ ಬೇರೆಯವರಷ್ಟೇ ಗೊತ್ತಾಯ್ತಾ ಯಾರು ನಾವೇನು ಹಿಂದೂಗಳ ಪರವಾಗಿ ಇದ್ದೀವಿ ಹಿಂದೂಗಳ ಪರವಾಗಿ ಎಲ್ಲಾ ಪಕ್ಷಗಳು ಮಾತಾಡಿದರೆ ಅವಾಗ ನಾವು ಪಕ್ಷ ಕೋಟ್ ಹಾಕಿ ಅಂತ ಹೇಳಿದೀವ ನಾವೇನು ಹೇಳಿಲ್ಲ ನಾವ್ ಇಷ್ಟೇ ಹಿಂದೂ ಹಿತಕ್ಕಾಗಿ ನಮ್ಮ ದೃಷ್ಟಿ ಇರಬೇಕು ಹಿಂದೂ ಹಿತ ಅಂದರೆ ರಾಷ್ಟ್ರಹಿತ ಇದು ನಮ್ಮ ನಂಬಿಕೆ ಅದರಲ್ಲಿ ಯಾವುದೇ ಅನುಮಾನ ಇವು ಹಿಂದೂ ಹಿತವೇ ನಮ್ಮ ದೃಷ್ಟಿಯಾಗಿರಬೇಕು ಹಿಂದೂ ಹಿತವನ್ನು ಕಾಪಾಡಬೇಕು ಅಂತ ಹೇಳ್ತೀರಾ ಮರುದಿನವೇ ಇನ್ನೊಂದು ವೇದಿಕೆಯಲ್ಲಿ ಸಜ್ಜಾಗ್ತದೆ ಅವರು ಬಂದು ಹಿಂದೂಗಳ ಪರವಾಗಿ ಅದು ಇನ್ನೊಂದು ರೀತಿಯಾಗಿ ಭಾಷಣವನ್ನು ಮಾಡ್ತಾರೆ ಓ ನಿನ್ನೆ ಮಾತಾಡಿದವ ಇದ್ರ ಬಗ್ಗೆ ಅಂತ ಎಣಿಸ್ಕೊಂಡು ಇವರು ಓಟ್ ಕಾಂಗ್ರೆಸ್ನವರು ಮಾತಾಡಲಿ ನಾವೇನು ಬೇಡ ಅಂದಿದ್ದೀವ ಜೆ ಡಿ ಎಸ್ನವರು ಬಂದು ಮಾತಾಡ್ಲಿ ನಾವೇನು ಬೇಡ ಅಂದಿದ್ದೀವಿ ಅವರಿಗೆ ನಾವು ಹಿಂದೂ ಹಿತವನ್ನು ಕಾಪಾಡ್ತೀವಿ ಅಂತ ಯಾರು ಬೇಕಾದ್ರೂ ಮಾತಾಡಲಿ ನಾವೇನು ಬಿಜೆಪಿಯವ್ರು ಹೇಳಿದ್ವಿ ನಾನು ಮರುದಿನ ಬನ್ನಿ ಇಲ್ಲಿ ಸಭೆಯಲ್ಲಿ ನಾವು ನಿನ್ನೆ ಮಾತಾಡಿದ್ದೀವಿ ನಾಳೆ ಬಂದು ಮಾತಾಡಿ ನಾವೇನು ಹೇಳಲಿಕ್ಕೆ ಹೋಗಿಲ್ಲ ನಿಮ್ಮ ಕಲ್ಪನೆ ಅಷ್ಟೇ ಅದು ಇದೇ ಪ್ರಶ್ನೆಯನ್ನು ಮೂರನೇ ಬಾರಿ ಕೇಳ್ತಾ ಇದ್ದೇನೆ ಹ್ಞೂ ಕೇಳಿ ತಮ್ಮ ಟಾರ್ಗೆಟ್ ತಮ್ಮ ಧ್ಯೇಯ ರಾಷ್ಟ್ರಭಕ್ತಿಯನ್ನು ಮೂಡಿಸುವಂಥದ್ದು ಕೇವಲ ಹಿಂದೂ ಧರ್ಮವನ್ನು ಕಾಪಾಡುವಂಥದ್ದು ನಾ ಎರಡು ಹೇಳೇ ಬಿಟ್ಟಿದ್ದೀನಿ ಹಿಂದೂ ಧರ್ಮ ಮತ್ತು ರಾಷ್ಟ್ರ ಧರ್ಮ ಎರಡು ಬೇರೆ ಬೇರೆ ನಂಗೆ ಅನಿಸೇ ಇಲ್ಲ ಹಿಂದೂ ಮತ್ತು ಭಾರತ ಹಿಂದೂ ಮತ್ತು ರಾಷ್ಟ್ರ ಇದೆರಡೂ ಒಂದೇ ನಾಣ್ಯದ ಎರಡು ಮುಖಗಳು ಹಿಂದೂ ಇಲ್ಲದೆ ಭಾರತ ಇಲ್ಲ ಭಾರತ ಇಲ್ಲದೆ ಹಿಂದೂ ಇಲ್ಲ ಇದು ನಮ್ಮ ಕಣ್ಮುಂದೆ ಸ್ಪಷ್ಟವಾಗಿದೆ ಹಿಂದೂ ಅಂತ ಯೋಚನೆ ಮಾಡುವಂತ ಹಿಂದೂ ಧರ್ಮದ ಅನುಸರಣೆ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿ ಜೀವನ ವಿಧಾನವನ್ನು ಅನುಸರಿಸುವ ವ್ಯಕ್ತಿ ಅವ್ರು ದೇಶಭಕ್ತನೇ ಆಗಿರಲೇಬೇಕು ಬೇಕು ಆಗಿ ಆಗ್ತಾನೆ ಅವನು ಹಿಂಸೆನೂ ಮಾಡಲ್ಲ ಹಿಂಸೆ ಪರಿಭಾಷೆ ಕೊಟ್ಟಂತಹ ಅಬ್ದುಲ್ ಕಲಾಂ ಅನ್ನ ನೀವು ಇದೀಗ ಹಿಂದೂ ಧರ್ಮಕ್ಕೆ ಅಳಿತ ಇದ್ದೀರಾ ನೀವು ಅದನ್ನು ಧರ್ಮ ಅಬ್ದುಲ್ ಕಲಾಮ ಹಿಂದೂ ಅಂತ ಹೇಳಿದ್ರೆ ದೇಶಭಕ್ತಿ ದೇಶಭಕ್ತಿ ಅಂತ ಹೇಳಿದ್ರೆ ಹಿಂದೂ ಅಬ್ದುಲ್ ಕಲಾಂ ಹುಟ್ಟಿಸಾಯಿ ಅವರಿಗೆ ಮುಸಲ್ಮಾನ್ ಧರ್ಮದಲ್ಲೇ ಇದ್ರು ಹಾಗಂತ ಹೇಳಿ ಅವರು ಯಾವ್ದೇ ದೇಶ ವಿರೋಧಿ ಕೃತ್ಯವನ್ನ ಮಾಡ್ಲಿಲ್ಲ ಬದಲಿಗೆ ತನ್ನ ಸರ್ವಸ್ವವನ್ನು ದೇಶಕ್ಕಾಗಿ ತ್ಯಾಗವನ್ನು ಹೇರಿದ್ರು ಅವರನ್ನ ಹಿಂದೂ ಧರ್ಮಕ್ಕೆ ತಾವು ಹೇಳ್ತಾ ಇದ್ದಾರೆ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ಗೋಪಾಲ್ ಶ್ರೀ ಅವರು ತಮ್ಮ ಮಾತುಗಳ ಮುಖೇನ ಇಸ್ಲಾಂ ಅನ್ನೋದು ದೇವರನ್ನು ತಲುಪ್ಲಿಕ್ಕಿರುವಂತ ಒಂದು ಮಾರ್ಗ ನಾವು ಹಿಂದೂ ಅಂತ ಹೇಳೋದು ಜೀವನ ವಿಧಾನ ಭಾರತದಲ್ಲಿ ಬೆಳೆದು ಬಂದಿರುವಂತ ಜೀವನ ವಿಧಾನ ಅದನ್ನು ಅಬ್ದುಲ್ ಕಲಾಂ ಒಪ್ಕೊಂಡೇ ಇದ್ದಾರೆ ಅದನ್ನ ಹಿಂದೂ ಅಂತ ಹೇಳೋದು ಭಾರತೀಯ ಅಂತ ಹೇಳಿರ್ಬೋದು ಅಂತ ಅವ್ರು ಒಪ್ಕೊಳ್ಳಿಲ್ಲ ಭಾರತೀಯ ಅಂತ ಒಪ್ಪಿಕೊಂಡಿದ್ದಾರೆ ತಾನೆ ಭಾರತೀಯ ನಾನು ಭಾರತೀಯ ನಾನು ಭಾರತೀಯ ಭಾರತದ ಬಗ್ಗೆ ಅಭಿಮಾನ ಇದೆ ಭಾರತದ ನೆಲದ ಬಗ್ಗೆ ಅಭಿಮಾನ ಇದೆ ಇದೇ ಅಬ್ದುಲ್ ಕಲಾಂ ಅವರು ಭಾಷಣ ಮಾಡ್ತಾ ಹೇಳಿದ್ದಾರೆ ಒಂದು ಸಾವಿರ ವರ್ಷಗಳ ಗುಲಾಮಗಿನಿಯಿಂದ ನಾವು ಮುಕ್ತ ಆಗಿದ್ದೀವಿ ಭಾರತ ಒಂದು ಸಾವಿರ ವರ್ಷಗಳ ಸಂಘರ್ಷ ಮಾಡಿದೆ ಅಂತ ಹೇಳಿದ್ರು ಬೇರೆ ಯಾರೂ ಹೇಳಲ್ಲ ಅವ್ರು ಯಾಕೆ ಹೇಳಿದ್ರು ಒಂದು ಸಾವಿರ ವರ್ಷದ ಸಂಘರ್ಷದಲ್ಲಿ ಮುಸಲ್ಮಾನರು ಬರಲಿಲ್ವಾ ಬಾಬರ್ ಬರಲಿಲ್ವಾ ಅಕ್ಬರ್ ಬರಲಿಲ್ವಾ ಔರಂಗಜೇಬ್ ಬರಲಿಲ್ವಾ ಮಲ್ಲಿಕಾಫರ್ ಬರಲಿಲ್ವಾ ಇವರೆಲ್ಲರೂ ಬಂದಿದ್ದಾರೆ ಅಂದರೆ ಅಬ್ದುಲ್ ಕಲಾಂ ಅವರು ನಮ್ಮ ವಿಚಾರವನ್ನು ಹಂಡ್ರೆಡ್ ಪರ್ಸೆಂಟ್ ಒಪ್ತಾರೆ ಹೀಗಾಗಿ ಭಾರತದ ಬಗ್ಗೆ ಅತ್ಯಂತ ಅಭಿಮಾನ ಇರುವಂತಹ ವ್ಯಕ್ತಿ ಅಬ್ದುಲ್ ಕಲಾಂ ಹೀಗಾಗಿ ನಮಗೆ ಏನು ಅವರೀಗ ಹಿಂದೂ ಮುಸ್ಲಿಮ ಮತ್ತೊಮ್ಮೆ ಕೇಳ್ತಾ ಇದ್ದಾನೆ ಅವರು ಮುಸ್ಲಿಂ ಜಾತಿಯಿಂದ ಮುಸ್ಲಿಂ ಆದರೆ ನಡವಳಿಕೆಯಿಂದ ಮತ್ತು ಶ್ರದ್ಧೆಯಿಂದ ಅವರೊಬ್ಬ ಹಿಂದೂ ಅವರೊಬ್ಬ ಭಾರತೀಯ ನಾ ಆಗ್ಲೇ ಹೇಳಿದೆ ಭಾರತೀಯ ಹಿಂದೂ ಬೇರೆ ಬೇರೆ ಅಲ್ಲ ಭಾರತ ಮತ್ತು ಹಿಂದೂ ಎರಡು ಅಂತ ಹಿಂದೂ ಪರಿಷತ್ ಅಂತ ಹೇಳ್ತಾರೆ ವಿಶ್ವ ಭಾರತ ಪರಿಷತ್ ಅಥವಾ ಭಾರತೀಯ ರಾಷ್ಟ್ರಾಭಿಮಾನ ಸಮ್ಮೇಳನ ಭಾರತದ ಪರವಾಗಿರ್ತಕ್ಕಂಥ ಇನ್ನೂ ಯಾವುದೋ ಒಂದು ಸಮ್ಮೇಳನ ಇದನ್ನೆಲ್ಲ ಮಾಡಬಹುದಲ್ಲ ಕೇವಲ ಹಿಂದುವಿನ ಹೆಸರನ್ನ ರಾಷ್ಟ್ರ ಭಕ್ತಿಯನ್ನ ಹಿಂದುವಾಗಿ ನೀವು ಪರಿವರ್ತನೆಯನ್ನ ಮಾಡ್ತಾ ಇದ್ದೀರಷ್ಟೇ ರಾಷ್ಟ್ರೀಯತೆ ಅಂತ ಹೇಳಿದ್ರೆ ಹಿಂದೂ ಅಲ್ಲ ಹಿಂದೂ ಅಂತ ಹೇಳಿದ್ರೆ ರಾಷ್ಟ್ರೀಯತೆಯಲ್ಲಿ ಇವೆರಡಕ್ಕೂ ಸಪರೇಟ್ ಆಗಿರ್ತಕ್ಕಂಥ ವ್ಯಾಖ್ಯಾನಗಳಿವೆ ನೀವು ಅವೆರಡನ್ನ ಒಂದೇ ಮಾಡುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರ ತಮ್ಮಲ್ಲಿ ಉತ್ತರವನ್ನು ಪಡಿತೇನೆ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ತಿರುಗುಬಾಣ ಮುಂದುವರಿಯುತ್ತದೆ ತಿರುಗು ಬಾಣ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಖಡಕ್ ಪ್ರಶ್ನೆಗಳಿಗೆ ದಿಟ್ಟ ಉತ್ತರವನ್ನ ಪಡೆಯುವಂತ ಪ್ರಯತ್ನ ಇದೀಗ ಮತ್ತೊಮ್ಮೆ ಮುಂದುವರಿತಾ ಇದೆ ಸೊ ನಾನು ಈ ಹಿಂದೆ ಒಂದು ಪ್ರಶ್ನೆಯನ್ನ ಕೇಳಿದ್ದೆ ಈಗ ಮತ್ತೊಮ್ಮೆ ಕೇಳ್ತಾ ಇದ್ದೆ ನನಗೆ ಒನ್ ವರ್ಡ್ ಆನ್ಸರ್ ಬೇಕು ಗೋಪಾಲ್ ಜಿ ಅವರು ತಾವು ಹಿಂದೂ ಅನ್ನುವ ಹೆಸರನ್ನ ಹಿಂದೂ ಅನ್ನುವ ಪದವನ್ನ ರಾಷ್ಟ್ರಭಕ್ತಿ ಅಂತ ನೀವು ಅದನ್ನ ಪರಿವರ್ತಿಸ್ತಾ ಇದ್ದೀರಾ ಹೌದೋ ಅಲ್ವೋ ಹೌದು ಯಾಕೆ ಪರಿವರ್ತಾ ಇದ್ದೀರಾ ಜನಾಂಗ ಅಥವಾ ಮತ್ತೊಂದು ನೀವು ರಾಷ್ಟ್ರಭಕ್ತಿ ಅಂತ ಹೇಗೆ ಹೇಳ್ತಾ ಇದ್ದೀರಾ ಯಾರು ಸಿಂಧೂ ನದಿಯಲ್ಲಿ ಮೊದಲು ವಾಸ ಮಾಡಿದ್ರು ಅವರು ಹಿಂದೂಗಳಾಗಿದ್ದರು ಹಿಂದೂಗಳು ಅಲ್ಲದೆ ಇದ್ದವ್ರು ಬೇರೆಯವರು ಆಕ್ರಮಣ ಮಾಡಿದ್ರು ಅನೇಕ ಜನ ಈ ಮಣ್ಣಲ್ಲಿ ಒಂದಾಗಿಬಿಟ್ರು ಯಾರು ಒಂದಾಗಿದ್ರ ಅವರಿಗೆ ಹಿಂದೂ ಅನ್ನೋ ಅಭಿಮಾನ ಇವತ್ತಿಗೂ ಇದೆ ಹಿಂದೂ ಅನ್ನೋದು ಭಾರತದಲ್ಲಿ ಹುಟ್ಟಿರುವಂಥ ಸಿಂಧೂ ನದಿಯ ಕೆಳಗಡೆ ಹುಟ್ಟಿದಂಥ ಜೀವನ ವಿಧಾನ ಇದು ನಡವಳಿಕೆ ಹಾಗಾಗಿ ಅದನ್ನೇ ರಾಷ್ಟ್ರಭಕ್ತಿ ರಾಷ್ಟ್ರಭಕ್ತಿ ಇರುವವರೆಲ್ಲ ಅದನ್ನೇ ಆಗ್ಬೇಕು ಅಂತ ಹೇಳಿ ಹಿಂದೂ ಧರ್ಮದ ನಂಬಿಕೆ ಮಹಿಳೆಯರಿಗೆ ಗೌರವ ಕರಾವಳಿ ಅಂತ ಹೇಳಿದ್ರೆ ಮಗವೀರರು ಹೌದು ಅಲ್ವೋ ಒಪ್ಕೊಳ್ತೀರಾ ಕರಾವಳಿಯ ಜನತೆಯಲ್ಲಿ ಬೇರೆ ಯಾರು ಇಲ್ಲ ಕರಾವಳಿಯ ಬಗ್ಗೆ ಅಭಿಪ್ರಾಯವನ್ನ ಅಭಿಮಾನವನ್ನ ಇಟ್ಕೊಂಡಿರೋರು ಯಾರು ಗೊತ್ತಾ ಕೇವಲ ಮಗವೀರರು ಮಾತ್ರ ಬೇರೆ ಯಾರು ಇಲ್ಲ ತಾವು ಒಪ್ತೀರ ಇಲ್ವ ಮಾತಿಗೆ ಬರ್ತಾ ಇದ್ದೇನೆ ಇಲ್ಲಿ ಹೆಚ್ಚಾಗಿ ಇರುವಂತಹ ಜನತೆ ಕುಲಕಸುಬನ್ನ ಮಾಡಿಕೊಂಡು ಇರುವಂತವರು ಅಥವಾ ಸಮುದ್ರಕ್ಕೆ ಹೋರಿ ಮೀನನ್ನ ಮೀನನ್ನ ಹಿಡಿದು ತರುವಂತವ್ರು ಇವರೆಲ್ಲ ಮೊಗವೀರರು ಹಾಗಾಗಿ ಈಗ ನಾನು ಹೇಳ್ತಾ ಇದ್ದೇನೆ ಕರಾವಳಿಯನ್ನ ಪ್ರೀತಿಸುವವರೆಲ್ಲರೂ ಮೊಗವೀರರು ಮೊಗವೀರರು ಅಂತ ಹೇಳಿದ್ರೆ ಕರಾವಳಿಯನ್ನ ಪ್ರೀತಿಸುವವರು ಇಲ್ಲಿ ಬ್ರಾಹ್ಮಣನಿರ್ಲಿ ಕೊಂಕಣಿ ಇರ್ಲಿ ಯಾವುದೇ ಜಾತಿ ಇರ್ಲಿ ಕರಾವಳಿಯನ್ನ ಪ್ರೀತಿಸ್ತಾನೆ ತುಳುನಾಡನ್ನ ಪ್ರೀತಿಸ್ತಾನೆ ಅಂತ ಹೇಳಿದ್ರೆ ಮೊಗವೀರರು ಮೊಗವೀರ ಜಾತಿ ಹಿಂದೂ ಅನ್ನೋದು ಒಂದು ಜಾತಿ ಅಲ್ಲ ಹಿಂದೂ ಅನ್ನೋದು ಜೀವನ ವಿಧಾನ ನಾನು ಆಗ್ಲೇ ಹೇಳಿದೀನಿ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ ನಾನು ಹೆಸರಿಗೆ ಅದೊಂದು ಜಾತಿ ಇರಬಹುದು ಅದು ಕೂಡ ಒಂದು ಜೀವನ ವಿಧಾನವೇ ಜೀವನಕ್ಕೆ ಎಲ್ಲಾ ಜೀವನ ವಿಧಾನಗಳಿಗೂ ಒಂದು ಜಾತಿಯ ಹೆಸರನ್ನ ಕಲ್ಪಿಸಿದ್ದಾರೆ ಈ ಹಿಂದೂ ಅನ್ನೋದು ಕೂಡ ಒಂದು ಜೀವನದ ವಿಧಾನ ಅದಕ್ಕೆ ಹಿಂದೂ ಅಂತ ಕರಿತಾ ಇದ್ದಾರೆ ಸೊ ಇದ್ರಲ್ಲಿ ಯಾಕೆ ತಮಗೆ ಅರ್ಥ ಆಗುದಿಲ್ಲ ಆಯ್ತು ನನಗೆ ಅರ್ಥ ಆಗಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅದು ಒಂದು ಜೀವನದ ವಿಧಾನ ಅದನ್ನ ನೀವು ಈಗ ಸಮಾಜದಲ್ಲಿ ಸಮಾಜದಲ್ಲಿ ಮಗುವಿರು ಅಂದ್ರೆ ಇವತ್ತು ಜಾತಿ ಅನ್ನೋದು ಇದೆ ತಾನೇ ಹಿಂದೂ ಅನ್ನೋದು ಜಾತಿ ಅಂತ ಯಾರೂ ಹೇಳಲ್ಲ ನೀವು ಯಾರನ್ನೇ ಕೇಳಿ ಹಿಂದೂ ಅನ್ನೋದೊಂದು ಜಾತಿ ಅಂತ ಹೇಳ್ತಾರ ಹಿಂದೂ ಅನ್ನೋದೊಂದು ಧರ್ಮ ಹಿಂದೂ ಅನ್ನೋದೊಂದು ಜೀವನ ವಿಧಾನ ಇದು ನಮ್ಗೆ ಸ್ಪಷ್ಟ ಇದೆ ಅಲ್ಲಿ ಎರಡನೇ ಸ್ಟೆಪ್ ಅಷ್ಟೇ ನೀವು ಅಂದ್ಕೊಂಡಿದ್ದೀರಾ ಅದನ್ನು ಹಿಂದೂ ಜೀವನ ವಿಧಾನ ಅಂದರೆ ಭಾರತೀಯ ಚಿಂತನೆಯನ್ನು ಯಾರು ಒಪ್ತಾರೋ ಭಾರತದಲ್ಲಿ ಬೆಳೆದು ಬಂದಿರುವಂಥ ಪರಂಪರೆಯನ್ನು ಯಾರು ಒಪ್ತಾರೋ ಅವರೆಲ್ಲ ಹಿಂದೂಗಳು ಅನ್ನೋದು ನಮ್ಮ ನಂಬಿಕೆ ಅದರೊಳಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ ನಮ್ಮದು ನಿಮ್ಮಲ್ಲಿ ಇದೇ ಸನಾತನ ಧರ್ಮದಿಂದ ವಿಶ್ವ ಹಿಂದೂ ಪರಿಷತ್ತಿಗೆ ಬಂದವರನ್ನ ನೀವು ಪ್ರೋತ್ಸಾಹಿಸ್ತೀರಾ ಅವರನ್ನ ಹೈಲೈಟ್ ಮಾಡಿ ತೋರಿಸ್ತೀರಾ ಎಷ್ಟು ಜನ ಮುಸ್ಲಿಮರು ಬಂದಿದ್ದಾರೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಅವರ ಹೆಸರುಗಳನ್ನ ತಾವು ಹೇಳ್ಬಹುದಾ ತಾವೇನು ಹೇಳ್ತೀರಾ ರಾಷ್ಟ್ರ ಭಕ್ತಿಗೆ ರಾಷ್ಟ್ರ ಭಕ್ತಿಯನ್ನ ನಾವು ತೋರಿಸಿದಾಗ ಯಾರು ನಮಗೆ ಸಪೋರ್ಟ್ ಮಾಡ್ತಾರೋ ಅವರೆಲ್ಲರನ್ನು ಕೂಡ ನಾವು ಬೆಂಬಲಿಸ್ತೇವೆ ಅನೇಕ ಮುಸ್ಲಿಮರು ಕೂಡ ವಿಶ್ವ ಹಿಂದೂ ಪರಿಷತ್ಗೆ ಸಪೋರ್ಟ್ ಮಾಡ್ತಾರೆ ಅವರ ಹೆಸರುಗಳನ್ನ ಹೇಳಿ ನಾನು ಆಗ್ಲೇ ಒಂದು ಮಾತನ್ನು ಸ್ಪಷ್ಟ ಮಾಡಿದೆ ಅವರ ಲೀಸ್ಟ್ ಇಲ್ಲ ಯಾಕೆ ಅಂದ್ರೆ ನಿಮಗೆ ಅವರ ಅವಶ್ಯಕತೆ ಇಲ್ಲ ಅಲ್ಲ ನಿಮಗೆ ಅವರ ಅವಶ್ಯಕತೆ ಇಲ್ಲ ತಾವು ಒಪ್ಕೊಳ್ಬೇಕಾದಂತಹ ಮಾತು ತಾವೇ ಹೇಳಿದ್ರಿ ವಿಶ್ವ ಹಿಂದೂ ಪರಿಷತ್ತಿಗೆ ಯಾರು ಮುಸಲ್ಮಾನರು ಸಪೋರ್ಟ್ ಮಾಡಿ ಬರ್ತಾರೋ ಅವರ ಅವಶ್ಯಕತೆ ಇಲ್ಲ ಸ್ವತಃ ಗೋಪಾಜಿ ಅವರು ಈಗ ಹೇಳಿದ ಮಾತು ಸಪೋರ್ಟ್ ಮಾಡುವ ಲಿಸ್ಟ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದೀನಿ ನಾನು ಮುಸಲ್ಮಾನ ಸಪೋರ್ಟ್ ಮಾಡಲೇಬೇಕು ಅಂತ ಆಗ್ರಹನೂ ನಾವು ಮಾಡಿಲ್ಲ ನಾ ಮೊದ್ಲೇ ಹೇಳಿದ್ದೀನಿ ನಮ್ಮ ಟಾರ್ಗೆಟ್ ಗ್ರೂಪ್ ಯಾರು ಈಗಾಗಲೇ ಹಿಂದೂಗಳು ಅಂತ ಅಂದ್ಕೊಂಡಿದಾರೋ ಅದು ನಮ್ಮ ಟಾರ್ಗೆಟ್ ಗ್ರೂಪ್ ಅಂತ ನಾ ಮೊದಲೇ ಹೇಳಿದೀನಿ ಮೊದಲು ಅವ್ರನ್ನ ಸರಿ ಮಾಡ್ಕೊಂಡ ನಂತರ ಜಗತ್ತೇನಾಗುತ್ತೆ ನೋಡ್ತೀವಿ ಏಳಿಗೆಗಾಗಿ ದುಡಿದವರ ಪಟ್ಟಿಯನ್ನಾದರೂ ಕೊಡಬಹುದಾ ಓ ಅಶೋಕ್ ಸಿಂಗಲ್ ಇತ್ತೀಚೆಗೆ ಕಾಲವಾದವರು ಪೇಜಾವರ ಸ್ವಾಮಿಗಳು ಈಗಾಗಲೇ ಇದಾರೆ ಇಲ್ಲೇ ಇದ್ದಾರೆ ವಿಶ್ವ ಹಿಂದೂ ಪರಿಷತ್ತಿನ ಮುಸ್ಲಿಮರ ಹೆಸರನ್ನ ಹೇಳ್ರೆ ಅವಶ್ಯಕತೆ ಅಂತ ಹೇಳಿ ರವರ ಒಂದು ಉದ್ದ ಲೀಸ್ಟ್ ಅನ್ನ ತಗಿಲಿಕ್ಕೆ ಹೊರಟ್ರಿ ಯಾಕೆ ಅವರು ಕೂಡ ಕಾರ್ಯಕರ್ತರಲ್ವಾ ವಿಶ್ವ ಹಿಂದೂ ಪರಿಷತ್ತಿಗಾಗಿ ದುಡಿದಂತ ಮುಸಲ್ಮಾನರು ತಮ್ಮಲ್ಲಿ ಸೇರ್ಕೊಳ್ಳುವುದಿಲ್ಲ ವಿಶ್ವ ಹಿಂದೂ ಪರಿಷತ್ ಮುಸಲ್ಮಾನ ಕೆಲಸ ಮಾಡಬೇಕು ಅಂತ ಹೇಳೇ ಇಲ್ಲ ವಿಶ್ವ ಹಿಂದೂ ಪರಿಷತ್ ನಲ್ಲಿ ಪ್ರಮುಖ ಸ್ಥಾನದಲ್ಲಿ ಎಂದು ಮುಸಲ್ಮಾನರು ಇರಲಿಲ್ಲ ನಾ ಮೊದಲೇ ಹೇಳಿದ್ದ ಹಾಗೇನೆ ಟಾರ್ಗೆಟ್ ಗ್ರೂಪ್ ಯಾವ್ದು ಅನ್ನೋದನ್ನು ನಾವು ಸ್ಪಷ್ಟ ಮಾಡಿದ್ದೀನಿ ಮತ್ತು ಅದನ್ನೇ ಕೆದಕೋದರಿಂದ ಏನು ಪ್ರಯೋಜನ ಇಲ್ಲ ಯಾಕೆಂದರೆ ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡ್ತಿರೋದು ಈಗಾಗಲೇ ಯಾರು ತಮ್ಮನ್ನು ಹಿಂದೂಗಳು ಅಂತ ಅಂದ್ಕೊಂಡಿದ್ದಾರೆ ಅವ್ರ ನಡುವೆ ಹೀಗಾಗಿ ಅವರ ಬಗ್ಗೆ ನಾವು ಸದ್ಯಕ್ಕೆ ವಿಚಾರ ಮಾಡ್ತಾ ಇದ್ದೀವಿ ಹಿಂದೂ ಸಮಾಜ ಸಂಘಟನೆ ಆದಮೇಲೆ ಹಿಂದೂ ಸಮಾಜ ಅಂತ ಯಾವುದನ್ನು ಇವತ್ತು ಹೇಳ್ತಾರೋ ಅದು ಗಟ್ಟಿಯಾಗಿ ನಿಂತ್ಕೊಂಡ ನಂತರ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅನ್ನೋಂಥ ನಂಬಿಕೆ ಇದೆ ನಮಗೆ ತಾವು ಹಿಂದೂ ಅಂತ ಎಣಿಸ್ಕೊಂಡು ವಿಶ್ವ ಹಿಂದೂ ಪರಿಷತ್ತಿಗಾಗಿ ಕಾರ್ಯವನ್ನು ಮಾಡ್ತಾ ಇಲ್ಲ ತಾವು ದೇಶಭಕ್ತಿ ಹಿಂದೆ ನನ್ನಲ್ಲೂ ದೇಶ ರಾಷ್ಟ್ರಾಭಿಮಾನ ಇದೆ ಅಂತ ಹೇಳಿ ರಾಷ್ಟ್ರಭಕ್ತಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಲ್ಲ ತಾವೇ ಹೇಳಿದ ರೀತಿ ರಾಷ್ಟ್ರಭಕ್ತಿ ಹಿಂದೂ ಬೇರೆ ಬೇರೆ ಅಂತ ಹೇಳಿಬಿಟ್ಟಿದ್ದೀನಿ ನಾನು ರಾಷ್ಟ್ರಭಕ್ತಿ ಹಿಂದೂ ಬೇರೆ ಅಂತ ಹೇಳಿದ್ನ ರಾಷ್ಟ್ರಭಕ್ತಿ ಮತ್ತು ಹಿಂದೂ ಎರಡು ಒಂದೇ ಅಂತ ಹೇಳ್ಬಿಟ್ಟಿದ್ದೀನಿ ಹಿಂದೂ ಅಂತ ಸಚ್ಚ ಅಚ್ಚ ಹಿಂದೂ ಯಾರಿರ್ತಾನೋ ಅವನು ದೇಶಭಕ್ತ ಆಗೇ ಇರ್ತಾನೆ ಅವನು ಅಕಸ್ಮಾತು ಹಿಂದೂ ಅಂತ ನೀವು ಅನ್ಕೊಂಡಿದ್ದೀರಲ್ಲ ಅರ್ಧ ಜಾತಿ ಅಂತ ನೀವು ಅನ್ಕೋತಾ ಇದ್ದೀರಲ್ಲ ಅದರಲ್ಲಿ ಹುಟ್ಟಿದವನು ಅವನ ದೇಶದ ಬಗ್ಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಅವನು ಹಿಂದೂ ಅಂತ ಹೇಳೋದಕ್ಕೆ ನಾಲಾಯ್ಕು ನಿಮ್ಮ ಅರ್ಥದಲ್ಲಿ ಹೇಳೋದಾದ್ರೆ ಕೇವಲ ವಿಶ್ವ ಹಿಂದೂ ಪರಿಷತ್ ಬಗ್ಗೆ ಮಾತಾಡೋದಾದ್ರೆ ಅನೇಕ ಕಾರ್ಯಕರ್ತರು ಇಂಜಿನಿಯರ್ ಮಾಡಿ ಇಲ್ಲಿಗೆ ಬರ್ತಾ ಇದ್ದಾರೆ ತಮ್ಮ ಕುಟುಂಬವನ್ನ ತ್ಯಜಿಸಿ ಅಥವಾ ತಮ್ಮ ವೈಯಕ್ತಿಕ ಜೀವನವನ್ನೇ ತ್ಯಜಿಸಿ ಸಂಪೂರ್ಣವಾಗಿ ವಿಶ್ವ ಹಿಂದೂ ಪರಿಷತ್ತಿಗೆ ಶ್ರಮವನ್ನು ನೀಡಲಿಕ್ಕೆ ಬರ್ತಾ ಇದ್ದಾರೆ ಸೊ ಅವರಲ್ಲಿ ತಾವು ಒಬ್ರು ಅಂತ ಎಣಿಸ್ಕೊಂಡಿದ್ದೇನೆ ನಿಮ್ಮ ಕುಟುಂಬವನ್ನ ಈಗ ಯಾರು ನೋಡ್ಕೊಳ್ತಾ ಇದ್ದಾರೆ ನನ್ನ ಕುಟುಂಬ ಅಂದ್ರೆ ವಿಶ್ವ ಹಿಂದೂ ಪರಿಷತ್ ಇಂಥವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಪ್ರ ಸಲಹೆಯನ್ನು ಇದೆ ಧರ್ಮದ ಕಾರ್ಯಕ್ಕಾಗಿ ನಾನು ಬರಬೇಕು ಅಂತ ಬಂದಿದ್ದು ಹೀಗಾಗಿ ನನ್ನ ಕುಟುಂಬ ಅಂತಂದರೆ ನನ್ನ ತಂದೆ ತಾಯಿ ಇವತ್ತಿಲ್ಲ ನನ್ನ ಅಣ್ಣ ತಮ್ಮಂದರು ಅವರವರು ಸ್ವತಂತ್ರವಾದಂಥ ಜೀವನ ನಡೆಸ್ತಿದ್ದಾರೆ ನಾನು ವಿವಾಹ ಆಗದೆ ಇರೋದರಿಂದ ನನ್ನ ಸ್ವಂತದ ಕುಟುಂಬ ಅನ್ನೋ ಪ್ರಶ್ನೆ ಬರೋದಿಲ್ಲ ಧರ್ಮಕ್ಕೆ ಆ ಕೆಲಸ ಮಾಡಬೇಕು ಅನ್ನೋಂಥ ಹೃದಯದ ಆಕಾಂಕ್ಷೆಯಿಂದ ನಾನು ಬಂದಿದ್ದೀನಿ ವಿಶ್ವ ಹಿಂದೂ ಪರಿಷತ್ತೇನು ನನಗಾಗಿ ಮಾಡಲಿ ಅನ್ನೋ ಭಾವದಿಂದ ನಾನು ಬಂದಿಲ್ಲ ಹೀಗಾಗಿ ವಿಶ್ವ ಹಿಂದೂ ಪರಿಷತ್ತಲ್ಲಿ ಕೆಲಸ ಮಾಡ್ತಿರೋ ತುಂಬ ಜನ ಈ ರೀತಿ ಯಾರು ಸಮರ್ಪಿತ ಕಾರ್ಯಕರ್ತರಿದ್ದಾರೋ ಅವರೆಲ್ಲರೂ ವಿಶ್ವ ಹಿಂದೂ ಪರಿಷತ್ತವರಿಗೇನೂ ಮಾಡಬೇಕು ಅಂತ ಬಂದಿಲ್ಲ ಧರ್ಮದ ಕೆಲಸ ಮಾಡಬೇಕು ನಮ್ಮ ರಾಷ್ಟ್ರ ಉನ್ನತಿಯತ್ತ ಹೋಗಬೇಕು ಅನ್ನೋ ಒಂದು ಹೃದಯ ಆಕಾಂಕ್ಷೆ ಇದೆಯಲ್ಲ ಅದಕ್ಕಾಗಿ ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ ಮತ್ತು ಅದೇ ರೀತಿ ಇವತ್ತಿಗೂ ಅವ್ರು ಚಿಂತನೆ ಬೆಳೆಸ್ಕೊಂಡಿದ್ದಾರೆ ಅದಕ್ಕೆ ವಿಶ್ವ ಹಿಂದೂ ಪರಿಷತ್ ಬೆಳೀತಾ ಇದೆ ಚೀನಾದಲ್ಲಿ ಇರುವಂಥ ಬುದ್ಧ ಧರ್ಮೀಯರು ಅವರನ್ನು ತಾವು ಹಿಂದೂ ಅಂತ ಪರಿಗಣಿಸ್ತೀರೋ ಇಲ್ವೋ ಒಂದು ಅರ್ಥದಲ್ಲಿ ಅವ್ರು ಹಿಂದೂಗಳೇ ಇವತ್ತಿನ ಸಾಕ್ಷ್ಮಿ ಭಾರತಕ್ಕಾಗಿ ಪ್ರಾಣವನ್ನ ಕೊಡುವಂತ ಯಾವುದೇ ಹಂಬಲಗಳಿಲ್ಲ ಅವರನ್ನ ನೀವು ಹಿಂದೂ ಅಂತ ಹೇಗೆ ತಮ್ಮ ಅಭಿಪ್ರಾಯದ ಪ್ರಕಾರ ಹಿಂದೂಗಳು ಅಂತ ಹೇಳಿದ್ರೆ ರಾಷ್ಟ್ರಾಭಿಮಾನವನ್ನ ಇರುವಂತವರು ರಾಷ್ಟ್ರಾಭಿಮಾನಿಗಳು ಅಂತ ಹೇಳಿದ್ರೆ ಹಿಂದೂಗಳು ಚೀನಾದ ಬೌದ್ಧರನ್ನ ನೀವು ಹಿಂದೂ ಅಂತ ಹೇಗೆ ನೋಡಿ ನೀವು ಮ್ಯಾಚ್ ಶುರು ಮಾಡದೇ ತಡದ್ರ ನಾನೇ ಉತ್ತರ ಕೊಡೋದು ಮಾಡಿ ಒಂದ್ ಅರ್ಥದಲ್ಲಿ ಅವ್ರು ಹಿಂದೂಗಳೇ ಅಂತ ಹೇಳಿದ್ರೆ ಪೂರ್ಣ ಮುಗಿಸಿಲ್ಲ ಆದ್ರೆ ಈ ಸದ್ ಭಾರತದಲ್ಲಿ ಹುಟ್ಟಿರುವಂತ ಎಲ್ಲ ಪಂಥಗಳು ಹಿಂದೂ ಅನ್ನುವಂತ ಅಭಿಮಾನವನ್ನು ಹೊಂದಿವೆ ಭಾರತ ಒಬ್ಬ ಹಿಂದೂ ಇದ್ದವನು ಅಮೆರಿಕಕ್ಕೆ ಹೋಗ್ತಾನೆ ಅಮೇರಿಕಾದ ಬಗ್ಗೆ ಅವನು ದುರಭಿಮಾನ ಇರಲ್ಲ ಭಾರತದ ಮೇಲೆ ಕೂಡ ಅವನಿಗೆ ದುರಾಭಿಮಾನ ಇರೋದಿಲ್ಲ ಭಾರತ ಚೀನಾದಲ್ಲ ಚೀನಾದ ಕೆಲವು ಬೌದ್ಧರಿಗೆ ಭಾರತ ಅಂದ್ರೆ ಆಗುದಿಲ್ಲ ಭಾರತ ನನ್ನ ನೆರೆ ರಾಷ್ಟ್ರ ಇನ್ನೊಂದು ನನ್ನ ಎಕನಾಮಿಕಲಿ ಪ್ರತಿಯೊಂದು ವಿಚಾರದಲ್ಲಿ ಕೂಡ ನನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂತ ಹೇಳಿ ಅವರಿಗೆ ಭಾರತದ ವಿರುದ್ಧವಾಗಿ ಹೇಳ್ತಾರೆ ಅವರು ಒಂದೊಮ್ಮೆ ಹಿಂದೂ ಆಗಿರಬಹುದು ಅಂತ ಆದ್ರೂ ತಾವು ಹೇಳಿದ್ದೀರಾ ಈಗ ಹೇಳಿದ ಹಿಂದೂ ಭಾರತದಲ್ಲಿ ಹುಟ್ಟಿರೋ ಧರ್ಮವಾದ್ದರಿಂದ ಹಿಂದೂ ಅಂತಲೂ ನಾವು ಕರಿತೀವಿ ಆದರೆ ಇವತ್ತಿನ ದಿನದಲ್ಲಿ ನಾವು ಇವತ್ತದನ್ನು ಹಿಂದೂ ಬೌದ್ಧ ಸಖ್ಯ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಬೌದ್ಧರು ಬೇರೆ ಹಿಂದೂಗಳು ಬೇರೆ ಅನ್ನೋ ರೀತಿ ಇವತ್ತು ಚರ್ಚೆ ನಡೀತಿರೋದ್ರಿಂದ ನಾವು ಹಿಂದೂ ಬೌದ್ಧರು ಎಲ್ಲರೂ ಒಂದಾಗಿ ಕೆಲಸ ಮಾಡೋ ಯಾಕಂದ್ರೆ ನಮ್ಮದೆಲ್ಲ ಹುಟ್ಟಿದ್ದು ಭಾರತದಲ್ಲೇ ತಾನೆ ಬುದ್ಧ ಹುಟ್ಟಿದ್ದು ಭಾರತದಲ್ಲೇ ಸೊ ಭಾರತ ಚಿಂತನೆ ಬೆಳೆಸ್ಕೊಂಡಿದ್ದಾರೆ ಹೀಗಾಗಿ ಇಬ್ಬರ ನಡುವೆ ಸ್ನೇಹ ಬರಬಹುದು ಆ ಭಕ್ತಿಯ ಭಾವದಿಂದಾಗಿ ಅನ್ನೋದು ಬಂದರೆ ಅವರು ಹಿಂದೂಗಳಲ್ಲ ಯಾರು ಬೌದ್ಧರು ಬೌದ್ಧರು ಹಿಂದೂಗಳಲ್ಲ ಅಂತ ನಾ ಹೇಳಿಲ್ಲ ಅಲ್ಲ ಹೇಳುವ ಹಾಗಿಲ್ಲ ಯಾಕಂದ್ರೆ ಈ ಮೊದಲೇ ನೀವು ಹೌದು ಅಂತ ಒಂದ್ ಅರ್ಥದಲ್ಲಿ ಹಿಂದೂ ಈಗ ಅವರು ಹಿಂದೂ ಅಂತ ಅಂದ್ರೆ ನಾವು ಹಿಂದೂ ಅಲ್ಲ ಅಂತಂದ್ರೆ ಆಯ್ತು ಸದ್ಯ ಈಗ ಆದ್ರೂ ಒಪ್ಕೊಳ್ತೀರಾ ಒಂದ್ ಅರ್ಥದಲ್ಲಿ ನೀವೇನು ಹಿಂದೂ ಅಂತ ಹೇಳಿದ್ರಿ ಈಗ ಆದ್ರೂ ಒಪ್ಕೊಳ್ತೀರಾ ಹಿಂದೂ ಅನ್ನುವಂಥ ಕೇವಲ ರಾಷ್ಟ್ರಾಭಿಮಾನಕ್ಕೆ ಮಾತ್ರ ಸಂಬಂಧಪಟ್ಟಂತಹ ವಿಚಾರವಲ್ಲ ಇದೊಂದು ವಿಶಾಲವಾಗಿರ್ತಕ್ಕಂತಹ ಅರ್ಥವನ್ನ ಹೊಂದಿರತಕ್ಕಂತಹ ವಿಚಾರ ಇದನ್ನ ಕೇವಲ ರಾಷ್ಟ್ರಾಭಿಮಾನಕ್ಕೆ ಸೃಷ್ಟಿಸ್ತಾ ಇರುವಂತದ್ದು ಕಲ್ಪಿಸ್ತಾ ಇರುವಂತದ್ದು ಅರ್ಥವನ್ನ ಕಲ್ಪಿಸ್ತಾ ಇರುವಂತದ್ದು ತಮ್ಮಂತವ್ರು ಈಗಾದ್ರೂ ಒಪ್ಕೊಳ್ತೀರಾ ಹಾಗಿಲ್ಲ ಅಂತ ನೀವು ಅರ್ಥದಲ್ಲಿ ಹಿಂದೂ ಹೌದು ಅಂತ ತಾವೇ ಹೇಳಿದ ಮೇಲೆ ಇದನ್ನ ತಾವು ಒಪ್ಕೊಳ್ಳೇಬೇಕು ಗೋಪಾಲ್ ಶ್ರೀ ಅವ್ರೆ ಯಾಕೆ ಬಿದ್ರೂ ಮೀಸ ಮಣ್ಣಾಗಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಹಿಂದೂ ಅನ್ನೋದನ್ನ ನಾನು ಭಾರತೀಯ ಧರ್ಮ ಅನ್ನೋ ಅರ್ಥದಲ್ಲಿ ಆಗಲೇ ಹೇಳಿದ್ನಲ್ಲ ಒಂದ್ ಅರ್ಥದಲ್ಲಿ ಅವರು ಹಿಂದೂ ಅಂತ ಹೇಳಿದ್ರೆ ಭಾರತದಲ್ಲಿ ಹುಟ್ಟಿದಂತ ಧರ್ಮ ಆದ್ರಿಂದ ಅವ್ರ ಚಿಂತನೆ ಆಗಿದೆ ಅಂತ ಹೇಳಿದೀನಿ ಸಂಬಂಧಪಟ್ಟಂತ ವಿಚಾರ ಅಲ್ಲ ಭಾರತದಲ್ಲಿ ಹುಟ್ಟಿದಂತ ಧರ್ಮಗಳನ್ನ ಹಿಂದೂ ಅಂತ ಕರಿತಾ ಇದ್ದಾರೆ ಹ್ಮ್ ಭಾರತದಲ್ಲಿ ಹುಟ್ಟಿದಂತ ಧರ್ಮ ಅದನ್ನ ಹಿಂದೂ ಅಂತ ಒಂದ್ ಅರ್ಥದಲ್ಲಿ ಕರಿತಿದ್ದಾರೆ ಆದ್ರೆ ಇವತ್ತು ಈಗ ಅವರು ಚೀನಾದಲ್ಲಿ ಹೊಡೆದು ನಿಮ್ಗೆ ಇಂಡೈರೆಕ್ಟ್ ಆಗಿ ವಿಶ್ವ ಹಿಂದೂ ಪರಿಷತ್ ಏನೋ ಒಂದು ಪ್ರತಿಭಟನೆಗಳನ್ನ ಮಾಡ್ತದೆ ಹಾಗಾಗಿ ನಿಮ್ಗೆ ಇಂತಹ ಮಾತುಗಳು ಬಹಳ ಸೊಗಸಾಗಿ ಚೀನಾದಲ್ಲಿ ಹುಟ್ಟಿದ್ರಿಂದ ಅವ್ರಿಗೆ ಭಾರತದ ಬಗ್ಗೆ ಭಕ್ತಿ ತುಂಬಾ ಜನಕ್ಕೆ ಅಂದ್ರೆ ಭಾರತದ ಬಗ್ಗೆ ಇನ್ನೊಂದು ರೀತಿಯ ಅಭಿಮಾನ ಇದೆ ನಮ್ಮ ಬುದ್ಧ ಭಾರತದಲ್ಲಿ ಹುಟ್ಟಿದ್ದು ಅನ್ನುವಂಥ ಅಭಿಮಾನ ಅನೇಕ ಜನ ಬೌದ್ಧರಿಗಿದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಜಪಾನಲ್ಲಿದ್ದವರಿಗೂ ಇದೆ ಆದರೆ ಅವರು ಹುಟ್ಟಿದಂಥ ನೆಲ ಚೀನಾ ಚೀನಾಕ್ಕೆ ದ್ರೋಹ ಮಾಡಬೇಕು ಅಂತ ಅವ್ರ ಇಚ್ಛೆನೂ ಇಲ್ಲ ನಾವು ಅಪೇಕ್ಷೆ ಮಾಡಲ್ಲ ಇಡೀ ಜಗತ್ತಿನಲ್ಲಿ ಹಿಂದೂಗಳು ಅನೇಕ ದೇಶಕ್ಕೆ ಹೋಗಿದ್ದಾರೆ ಅವರಿಗೆ ಭಾರತದ ಬಗ್ಗೆ ಒಳ್ಳೆ ಥರ ಭಾವ ಅಭಿಮಾನ ಇದೆ ಆದರೆ ಅವರು ಅಲ್ಲಿಗೆ ದ್ರೋಹ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ನಾಳೆ ಪಾಕಿಸ್ತಾನ ಇದು ಅಮೇರಿಕಾಕ್ಕೂ ಭಾರತಕ್ಕೂ ಯುದ್ಧ ಆದರೆ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ನೇರ ಹೇಳೋಕ್ಕಾಗಲ್ಲ ಅವರು ಅಲ್ಲಿದ್ದಾರೆ ಅಲ್ಲಿನ ನೆಲವನ್ನು ಸ್ವೀಕಾರ ಮಾಡಿದ್ದಾರೆ ಆ ಥರದವ್ರು ಅಲ್ಲಿರ್ತಾರೆ ನಾವು ಅದರ ಜನ್ಮಭೂಮಿಗೆ ತಾವು ಹುಟ್ಟಿದಂಥ ನೆಲಕ್ಕೆ ಅನ್ಯಾಯ ಮಾಡಬೇಕು ಅಂತ ಹಿಂದೂ ಎಂತೂ ಹೇಳೋದಿಲ್ಲ ಇದು ಆ ವಿಷಯದಲ್ಲಿ ತಗೊಂಡಾಗ ಅವರು ಹಾಗೆ ನೋಡ್ಕೊಳ್ತಾರೆ ಆದರೆ ಅವರಿಗೆ ಭಾರತದ ಒಳ್ಳೆಯ ವಿಷಯಗಳ ಬಗ್ಗೆ ಅಭಿಮಾನ ಇಲ್ವಾ ಅಂದರೆ ಅವ್ರಿಗಿದೆ ಆ ಅರ್ಥದಲ್ಲಿ ಅವ್ರು ಹಿಂದೂ ಇನ್ನೊಂದು ಅರ್ಥದಲ್ಲೂ ಹಿಂದೂ ಅಲ್ಲ ಅನ್ನೋ ವಿಷಯವನ್ನು ನಿಮ್ಮ ಮುಂದಿಟ್ಟಿದ್ದೀನಿ ಅಷ್ಟೆ ಸೊ ವಿಶ್ವ ಹಿಂದೂ ಪರಿಷತ್ತಿನ ಕ್ಷೇತ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ ತಮ್ಮ ಜೀವನದ ಟಾರ್ಗೆಟ್ಗಳೇನು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯ ಎಷ್ಟು ಬೇಗ ಬೆಳೆಯುತ್ತೋ ತನ್ಮೂಲಕವಾಗಿ ಹಿಂದೂ ಸಮಾಜಕ್ಕೆ ಶಕ್ತಿ ಸಿಗುತ್ತೆ ಅನ್ನೋದು ನಮ್ಮ ನಂಬಿಕೆ ಹಿಂದೂ ಸಮಾಜ ಶಕ್ತಿಶಾಲಿ ಆಗಬೇಕು ಜಾತಿ ಭಾಷೆ ಪ್ರಾಂತ ಪಂಗಡ ಇದೆಲ್ಲ ಭೇದ ಹೊರಟೋಗ್ಬೇಕು ಇಡೀ ಸಮಾಜ ಕ್ರಿಶ್ಚಿಯನ್ ಹಿಂದೂ ಸಮಾಜದ ಒಳಗಡೆ ಇರುವಂತಹ ಎಲ್ಲ ಭೇದಗಳು ಹೊರಟು ಹೋಗಿ ನಾವೆಲ್ಲ ಹಿಂದೂಗಳು ಅನ್ನುವಂತ ಭಾವ ಹಿಂದೂ ಸಮಾಜದ ಒಳಗಡೆ ಬರಬೇಕು ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೆ ಹಿಂದೂ ಸಮಾಜದ ಮೇಲೆ ಧರ್ಮ ಧರ್ಮದ ಮಾತ್ರ ಸರಿ ಮಾಡಬೇಕು ಹಿಂದೂ ಸಮಾಜದ ಮೇಲೆ ಆಗುವಂತ ಆಕ್ರಮಣಕ್ಕೆ ಸರಿಯಾಗಿ ಉತ್ತರ ಕೊಡುವಂತ ರೀತಿಯಲ್ಲಿ ಸಮಾಜ ಸನ್ನದ್ಧ ಆಗಬೇಕು ಸಮಾಜ ಸಕ್ರಿಯ ಆಗಬೇಕು ನಾನು ಪ್ರಾರಂಭ ಮಾಡಲ್ಲ ಇಷ್ಟು ಮಾತನಾಡಿದ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ತಮ್ಮ ಧ್ಯೇಯ ವಾಕ್ಯ ಹಿಂದೂ ಸಮಾಜದ ಒಳಗೆ ಒಡಿಕೆ ಏನಿದೆ ಅದು ಸರಿಯಾಗ್ಬೇಕು ಹಿಂದೂ ಸಮಾಜದ ಮೇಲೆ ಯಾರು ಆಕ್ರಮಣವನ್ನ ಮಾಡ್ತಾ ಇದ್ದಾರೆ ಅದು ತಡಿಬೇಕು ಹಾಗಾದ್ರೆ ಇಷ್ಟೊತ್ತು ಆ ರಾಷ್ಟ್ರಾಭಿಮಾನ ಮತ್ತೊಂದು ಇನ್ನೊಂದು ಸ್ಪಷ್ಟ ಮಾಡಿದಿನಿ ಹಿಂದೂ ರಾಷ್ಟ್ರ ಇದೆರಡು ಬೇರೆ ಬೇರೆ ಅಲ್ಲ ಅನ್ನೋದನ್ನು ಸ್ಪಷ್ಟ ಮಾಡಿದ್ರಿ ಮತ್ತೆ ಅದೇ ಪ್ರಶ್ನೆ ಕೇಳ್ತಿದೀರಾ ನೀವು ಅಂದ್ರೆ ಬೇರೆ ಅಲ್ಲ ರಾಷ್ಟ್ರ ಬೇರೆ ಅಲ್ಲ ಈಗ ನಾನು ಹೇಳ್ತೇನೆ ಈಗ ನಾನು ಅಂತ ಹೇಳಿದ್ರೆ ತಾಯಿ ಭಾರತಿ ಭಾರತಿ ಅಂತ ಹೇಳಿದ್ರೆ ನಾನು ಸೊ ಇಷ್ಟು ಮಾತ್ರಕ್ಕೆ ಅದು ಅಕ್ಷರ ಸಹ ಸರಿಯಾಗುದಿಲ್ಲ ನಾನು ಅದಕ್ಕೆ ಉದಾಹರಣೆಗಳನ್ನು ಕೊಡ್ತೀನಿ ಹಿಂದೂ ಇಲ್ಲದೆ ಭಾರತ ಇಲ್ಲ ಅಂತ ಯಾಕೆ ಅಂದ್ರೆ ಹಿಂದೂ ಅಂದ್ರೆ ಏನು ಹಿಂದೂ ಅಂದ್ರೆ ಜೀವನ ವಿಧಾನ ಹಿಂದೂ ಜೀವನ ವಿಧಾನ ಅಂದ್ರೆ ಏನು ನಾನು ಆಗಲೇ ಸ್ಪಷ್ಟ ಮಾಡಿದ್ದೀನಿ ದೇವನೊಬ್ಬ ನಾಮ ಹಲವು ಅಂತ ಯಾರು ವಿಧಾನ ಏನು ಮೊವೀರ ಜೀವನದ ವಿಧಾನವೇನು ಕರಾವಳಿಯನ್ನ ಬಿಟ್ಟು ಹೋದ್ರೆ ಅವ್ರಿಗೆ ಬದುಲಿಕ್ಕೆ ಸಾಧ್ಯವಿಲ್ಲ ಅದು ಇವರ ಜೀವನದ ವಿಧಾನ ಹಾಗಾಗಿ ಕರಾವಳಿ ಅಂತ ಹೇಳಿದ್ರೆ ಮೊಘವೀರರು ಮೊಘವೀರರು ಅಂತ ಹೇಳಿದ್ರೆ ಕರಾವಳಿ ನೀವು ಅದಕ್ಕೆ ಯಾವುದಕ್ಕೂ ಒಂದು ಉದಾಹರಣೆ ಕೊಟ್ಬಿಟ್ಟು ಹೇಳಿದ್ರೆ ಸರಿಯಾಗಲ್ಲ ಹಿಂದೂ ಅನ್ನೋದು ಜೀವನ ವಿಧಾನದ ಕೆಲವು ಸಂಗತಿಗಳಿದೆ ದೇವನೊಬ್ಬ ನಾಮಹಲು ಅಂತ ನಾವು ನಂಬ್ತೀವಿ ಮುಸಲ್ಮಾನರು ಒಪ್ತಾರೆ ಅದನ್ನು ನಾನು ಹೇಳೋದೇ ಸತ್ಯ ಅಂತ ಹೇಳ್ತಾರೆ ನಾವು ಹಂಗೆ ಹೇಳಿಲ್ಲ ವಿವೇಕಾನಂದ್ರ ಅಮೇರಿಕ ಹೇಳಿದಾಗ ಏನು ಹೇಳಿ ಬಂದರು ವಿವೇಕಾನಂದ ಅಮೇರಿಕಕ್ಕೆ ಹೋದಾಗ ಹೇಳಿದ್ರು ನಾನೊಂದು ದೇಶದಿಂದ ಬಂದಿದ್ದೀನಿ ಒಂದು ಧರ್ಮದಿಂದ ಬಂದಿದ್ದೀನಿ ಯಾವ ಧರ್ಮದಲ್ಲಿ ದೇವರನ್ನು ತಲುಪಲಿಕ್ಕೆ ಅನೇಕ ಮಾರ್ಗ ಇದೆ ಅಂತ ಹೇಳ್ತಾರೋ ಆ ಧರ್ಮದಿಂದ ಬಂದಿದ್ದೀನಿ ಅಂತ ಹೇಳಿದ್ರು ಅಭಿಮಾನದಿಂದ ಹೇಳಿದ್ರು ವಿವೇಕಾನಂದರು ಹೇಳಿದಂಥ ಹಿಂದುತ್ವ ನಮ್ದು ಹೀಗಾಗಿ ಹಿಂದೂ ಅನ್ನೋದು ಕೂಡ ಪ್ರಪಂಚದಾದ್ಯಂತ ಭಾರತ ಅಂದರೆ ಏನು ಅಂತ ತೋರಿಸಿಕೊಟ್ರು ಆ ವಿವೇಕಾನಂದರ ಆ ಒಂದು ಅಭಿವ್ಯಕ್ತಿ ನಿಮ್ಮಲ್ಲಿ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಒಟ್ಟಾರೆಯಾಗಿ ವಿಶ್ವ ಹಿಂದೂ ಪರಿಷತ್ನ ಪರವಾಗಿ ತಾವು ತಿರುಗುಬಾಣ ಕಾರ್ಯಕ್ರಮದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಿಂದೂ ಸಮಾಜ ಒಂದಾಗಬೇಕು ಹಿಂದೂ ಸಮಾಜ ಮೇಲೆ ಯಾವುದೇ ಆಕ್ರಮಣ ನಡೀಬಾರದು ಹಿಂದೂ ಸಮಾಜದ ಎಲ್ಲ ಶ್ರದ್ಧಾ ಕೇಂದ್ರಗಳು ಬೆಳೀಬೇಕು ಉಳಿಬೇಕು ಗೋವು ಉಳಿಬೇಕು ಮಂದಿರ ಉಳಿಬೇಕು ಮಂದಿರಗಳು ಉಳಿಬೇಕು ಹಿಂದೂ ಸಂಸ್ಕೃತಿ ಬೆಳಗಬೇಕು ಪ್ರತಿಯೊಬ್ಬರಲ್ಲೂ ಹಿಂದೂ ಅಭಿಮಾನ ಬರಬೇಕು ಅದೇ ರಾಷ್ಟ್ರಾಭಿಮಾನ ರಾಷ್ಟ್ರಾಭಿಮಾನ ಬೆಳೆದಂತೆ ಹಿಂದೂ ಅಭಿಮಾನ ಬೆಳೆದಂತೆ ರಾಷ್ಟ್ರನೂ ಬೆಳೆಯುತ್ತೆ ಇಡೀ ಜಗತ್ತಿಗೆ ಶಕ್ತಿ ಸಿಗುತ್ತೆ ಯಾಕೆಂದರೆ ಹಿಂದೂ ಇಡೀ ಜಗತ್ತಿಗೆ ಎಂದು ಹಿಂಸೆ ಮಾಡೋನಲ್ಲ ಇಡೀ ಜಗತ್ತನ್ನು ವಸುದಾಯವ ಕುಟುಂಬಕ್ಕನ್ನು ಹಬ್ಕೊಳ್ಳೋನು ಹಿಂದೂ ಎಲ್ಲೆಲ್ಲಿ ಹೋಗಿದ್ದಾನೋ ಅಲ್ಲಿ ಜನಕ್ಕೆ ಯೋಗ ಕೊಟ್ಟಿದ್ದಾನೆ ಒಳ್ಳೆಯದನ್ನು ಕೊಟ್ಟಿದ್ದಾನೆ ಆನಂದ ಕೊಟ್ಟಿದ್ದಾನೆ ಅವನಿನ ಕೈಯಲ್ಲಿ ಬಾಂಬ್ ಹಿಡಿದಿಲ್ಲ ಹಿಂದೂ ಹೋದಾಗೆಲ್ಲ ಆನಂದ ಸಿಕ್ಕಿದೆ ಹಿಂದೂ ಜಗತ್ತಿಗೆ ಕಲ್ಯಾಣ ಮಾಡ್ತಾನೆ ಅಂತ ಹಿಂದುವಿನ ಶಕ್ತಿ ಬೆಳಿಬೇಕು ಅಂತ ನಮ್ಮ ಆಸೆ ಖಂಡಿತವಾಗಿ ಕೂಡ ತಾವೇ ಹೇಳಿದಂಥ ಮಾತು ವಸುದೈವ ಕುಟುಂಬಕಂ ಅನ್ನುವಂಥ ಮಾತು ಸದಾ ತಮ್ಮ ಚಿತ್ತದಲ್ಲಿರಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ತಮಗೆ ಧನ್ಯವಾದಗಳು ಧನ್ಯವಾದ ನಮಸ್ಕಾರ ಇದು ಇವತ್ತಿನ ತಿರುಗು ಬಾಣ ಮುಂದಿನ ಭಾನುವಾರ ಇನ್ನೋರ್ವ ವ್ಯಕ್ತಿಯೊಂದಿಗೆ ಕಡಕ್ ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಾನು ಬರ್ತೇನೆ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ